ಶರಣು ಬಂದವರಿಗೆ ನೀನು ತಪ್ಪದೇ ವರವನ್ನು ಕರುಣಿಸುವೆಯಂತೆ. ನಿನಗೆ ಹಾಲೆರೆದು ಹೂವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮನೆಗೆ ದೀಪವು, ಬಳ್ಳಿಗೆ ಪುಷ್ಪವು ಸೌಂದರ್ಯ. ಸ್ತ್ರೀ ಜೀವನಕ್ಕೆ ಎಂಥ ಭಾಗ್ಯವಿದ್ದರೂ ಸಂತಾನವೇ ಸೌಂದರ್ಯವಲ್ಲವೇ? ನನ್ನ ಮಡಿಲನ್ನು ತುಂಬಿ ನೀ ಕರುಣಿಸು ತಂದೆ. ಅಯ್ಯೋ ಪಾಪ, ಉಪವಾಸ ಆಯಿತು, ವ್ರತ ಆಯಿತು, ನಾಗಪ್ರತಿಷ್ಠೆಯೂ ಆಯಿತು. ಮರುಧ್ವತಿ ಸಂತಾನಕ್ಕಾಗಿ ನಾಗೇಂದ್ರನ್ನು ಬೇಡಿಕೊಳ್ಳುತ್ತಿದ್ದಾಳೆ, ಆದರೆ ಅವನಿಗೆ ಇನ್ನೂ ದಯೆ ಬರಲಿಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಲೋ ಏನು? ಅಗ್ನಿ ಮೇಹಿಲೆ ಪುರೋಹಿತಂ ಯಜ್ಞಸ್ಯ ದೇವರು ತ್ವಜಂ
ಹೋತಾರಂ ಯಜ್ಞಮಾನಸಂ ಅಗ್ನಿ ಸಾಕ್ಷಾತ್ ವಿಕೃತಂತಿ ದೇವಾ ತಾನಿ ಬ್ರಹ್ಮಾಣಿ ಪ್ರಕೃತಾನಿ ವಾಸಂ ಅಗ್ನಿರ್ವಾಯು ಮಹಾಯೋಗ ಯೋಗಶ್ಚ ಬ್ರಹ್ಮಾಂಡ ಪ್ರವಸಃ. ಓಂ ಶಾಂತಿ ಶಾಂತಿ ಶಾಂತಿ. ಸಕಲ ಸನ್ಮಂಗಳಾನಿ ಭವಂತು, ಇಷ್ಟಾರ್ಥ ಸಿದ್ಧಿರಸ್ತು. ಧನ್ಯೋಸ್ಮಿ. ಮರುದ್ವತಿ ದೇವಿ, ನಿನ್ನ ಪತಿ ಯಾರೂ ಗಳಿಸಲಾರದ ತಪಸ್ಸಿನ ಫಲವನ್ನು ಗಳಿಸಿ ಸ್ವರ್ಗಕ್ಕೆ ಸಶರೀರವಾಗಿ ಹೋಗಿ ಬರುವ ಶಕ್ತಿಯನ್ನು ಸಂಪಾದಿಸಿದ್ದಾರೆ. ನೀನು ಮಾತ್ರ ಅವರು ಹಿಂತಿರುಗಿ ಬರುವವರೆಗೂ ವ್ರತದಲ್ಲಿದ್ದರೆ ಕ್ಷೇಮ. ಹಾಗೆ ಆಗ್ಲಿ ಪೂಜ್ಯರೆ. ನಾರಾಯಣ ನಾರಾಯಣ. ಅತ್ರಿ ಮಹರ್ಷಿಗಳಿಗೆ ಪ್ರಣಾಮಗಳು. ಕ್ಷೇಮವೇ ಮೃಕಂಡು. ತಮ್ಮ ಆಶೀರ್ವಾದದಿಂದ ತಾವು ಸ್ವರ್ಗಲೋಕಕ್ಕೆ ತಾನೇ ಬರುತ್ತಿರುವುದು? ಹೌದು, ದೇವತೆಗಳು ನಡೆಸುವ ಅಮೃತೋದಯ ಮಹೋತ್ಸವವನ್ನು ಕಾಣಬೇಕೆಂದು ಬಹಳ ದಿನಗಳ ಹಂಬಲ ನನಗೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ನಡಿ. ಏನಿದು, ನನಗೇನೂ ಕಾಣಿಸುತ್ತಿಲ್ಲವಲ್ಲ. ಸ್ವರ್ಗದ ದ್ವಾರವೂ ಕಾಣುತ್ತಿಲ್ಲ. ಮೃಕಂಡು, ಸ್ವರ್ಗದಲ್ಲಿ ಹೆಜ್ಜೆ ಇಡುವ ಪುಣ್ಯ ನಿನಗಿಲ್ಲ. ಏಕೆ ಬೃಹಸ್ಪತಿಗಳೇ, ನಾನೇನು ಅಪರಾಧ ಮಾಡಿದೆ? ಈ ಉತ್ಸವವನ್ನು ನೋಡಲು ನಾನು ಎಷ್ಟು ಆತುರದಿಂದ ಬಂದಿದ್ದೇನೆ. ಅಪುತ್ರಶ್ಯ ಗತಿರ್ನಾಸ್ತಿ, ಸ್ವರ್ಗೋ ನೈವಚ ನೈವಚ ಎನ್ನುವುದು ನಿನಗೆ ತಿಳಿಯದ ವಿಷಯವೇ? ಮಕ್ಕಳಿಲ್ಲದವರಿಗೆ ಸ್ವರ್ಗಕ್ಕೆ ಬರುವ ಪುಣ್ಯ ಸಿಗುವುದಿಲ್ಲ. ಪೂಜ್ಯರೇ, ಈ ಒಂದು ಸಣ್ಣ ಕಾರಣಕ್ಕಾಗಿ ಇಷ್ಟು ದೊಡ್ಡ ನಿರಾಸೆಯೇ ನನಗೆ? ಯಾವುದು ಸಣ್ಣ ಕಾರಣ? ಮಕ್ಕಳು ಮನೆಯ ದೀಪ, ವಂಶ ಜ್ಯೋತಿ, ಗೃಹಸ್ಥಾಶ್ರಮ ಧರ್ಮ ಸಾರ್ಥಕವಾಗಲು ಸಾಧನೆ. ನತದೃಷ್ಟರಿಗೆ ಸಂತಾನವಿಲ್ಲ, ಅಂಥವರಿಗೆ ಸ್ವರ್ಗವೂ ಇಲ್ಲ. ಉಜ್ಜರಿ, ನನಗೆ ಮುಂದೇನು ಗತಿ? ಮೃಕಂಡು, ಮಹೇಂದ್ರನಿಗೆ ಈ ವಿಷಯ ತಿಳಿದರೆ ಅನರ್ಥವಾಗುತ್ತೆ. ಮೊದಲಿನಿಂದ ಹೊರಡು, ಹೊರಡು. ನಾರಾಯಣ ನಾರಾಯಣ. ಏನಾಯ್ತು ಮೃಕಂಡು, ಏನಾಯ್ತು? ಉಜ್ಜರೇ, ನನಗೆ ಮಕ್ಕಳಿಲ್ಲ, ಸ್ವರ್ಗವಿಲ್ಲ, ಸದ್ಗತಿ ಇಲ್ಲ. ಸಮಾಧಾನ ಮಾಡ್ಕೋ ಮೃಕಂಡು. ನಿನ್ನ ಆರ್ತನಾದವನ್ನು ಕೇಳಿಯೇ ಸ್ವರ್ಗಕ್ಕೆ ಹೋಗುತ್ತಿದ್ದ ನಾನು ನೇರ ಇಲ್ಲಿಗೆ ಬಂದೆ. ನಾರದರೇ, ಎಷ್ಟು ತಪಸ್ಸು ಮಾಡಿದರೇನು, ಎಷ್ಟು ಪೂಜೆ ಮಾಡಿದರೇನು, ನನ್ನ ಪಾಪದ ಪರ್ವತ ಇನ್ನೂ ಕರಗದೆ ಹಾಗೆಯೇ ಇದೆ. ನಾರಾಯಣ, ಹಾಗೆಂದು ಯಾರು ಹೇಳಿದರು? ನಿರಾಶೆಯನ್ನು ದೂರ ಮಾಡಿ ಮಾಡಬೇಕಾದ ಪ್ರಯತ್ನವನ್ನು ಗಮನಿಸು, ಸನ್ಮಂಗಳವಾಗಲಿ. ಮಗು ಬಾಲಕೃಷ್ಣನೇ. ಅಪ್ಪನಾಗೋ ಅಮ್ಮನಾಗೋ ಎಲ್ಲ ಅವರ ಅಪ್ಪನ ಹಾಗೆ ಅಂದ್ರೆ ಅಷ್ಟು ಚಂದ ಅನ್ನು. ಅದನ್ ಬೇರೆ ಹೇಳ್ಬೇಕಾ? ರಾತ್ರಿ ಹಗಲನಿಗಾದೇ ಯೋಚನೆ, ಯಾವಾಗ ಯಾವ ಮೋಹಿನಿ ಬಂದು ಅವನ್ನ ಮಾಟ ಮಾಡಿ ಕರ್ಕೊಂಡೋಗ್ಬಿಡ್ತಾಳೋ ಅಂತ. ಚಂದಮಾನ ಬಂದ ನನ್ನ ತಂದ ನಿತ್ಯ, ಕಟ್ಟ ಕಣ್ಣ ಮುಚ್ಚಿ ನೀನು ಕಂದ ಮಲಗಯ್ಯ, ಕಂದ ಮಲಗಯ್ಯ. ಏನೇ ಮರ್ದತೆ, ಎಲ್ರೂ ಆನಂದ್ ಬರದಲ್ಲಿ ಮೈ ಮರ್ತಿರೋದ ನಿಮ್ಗೂ ಗೊತ್ತಾಗ್ಕೂಡ್ದು? ನಾನೇ ನಿಮ್ಮ ಮಾಡ್ದೆ. ನಿಂಗೆಷ್ಟಲ್ಲ ಮಕ್ಕಳು? ಆ ಪುಣ್ಯ ನಾನು ಕೇಳ್ಕೊಂಡು ಬರ್ಲಿಲ್ಲ. ಹಾಗಾದ್ರೆ ಈ ಮಗನ್ ಮುಟ್ಟೋದಕ್ಕೂ ನಿಂಗೆ ಅರ್ಥ ಇಲ್ಲ. ಏಕಮ್ಮ ಕೊಡಿಲಿ, ಬಂದೆ ಹೆಂಗಸು ಬಂದ ಗಂಡ್ಸು ಇಬ್ರು ಅಶುಭ. ಅವ್ರು ಮುಟ್ಟಿದ್ದೆಲ್ಲ ಮಣ್ಣು ಅಂತ ಗೊತ್ತಿಲ್ಲ. ಇದನ್ನ ನೀನ್ ಬಂದಿದ್ದೇ ತಪ್ಪು. ಇದರಲ್ಲಿ ನಂದೇನಿದೆ ಮಾ ತಪ್ಪು? ಎಷ್ಟು ನಿಷ್ಠುರವಾಗಿದೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯೋ ಏನೋ, ಈ ಜನ್ಮದಲ್ಲಿ ಬಂದಿ ಅಂತ ನೇಳ್ತಾ ಇದ್ಯಾ. Oh, my God.
ಯಾವಾಗ ಬಂದಿರಿ ಸ್ವರ್ಗದಿಂದ? ಸ್ವರ್ಗದ ಬಾಗಿಲಲ್ಲೇ ನನ್ನನ್ನು ತಡೆದು ಮಕ್ಕಳಿಲ್ಲದ ಪಾಪಿಗಳಿಗೆ ಈ ಲೋಕದಲ್ಲಿ ಪ್ರವೇಶವಿಲ್ಲ ಎಂದು ನನ್ನನ್ನು ಅಟ್ಟಿಬಿಟ್ಟರು. ನಾವೆಂಥ ದುರದೃಷ್ಟವಂತರು ಸ್ವಾಮಿ. ಕುಮದ್ವತಿ ಮನೆಯಲ್ಲಿ ತೊಟ್ಟಲಿಡುವ ಸಮಾರಂಭವೆಂದು ಹೋಗಿದ್ದೆ. ಅಲ್ಲಿ ಅಲ್ಲಿ ಏನಾಯ್ತು ಮರುದ್ವತಿ? ಮಕ್ಕಳಿಲ್ಲದ ಬಂಜೆ ಎಂದು ಹೇಳಿ ತೊಡೆಯ ಮೇಲಿದ್ದ ಮಗುವನ್ನು ಎತ್ತಿಕೊಂಡು ಬಿಟ್ಟರು. ಸಮಾಧಾನ ಮಾಡ್ಕೊ ಮರುದ್ವತಿ, ಇಂದಲ್ಲ ನಾಳೆ ನಮಗೂ ಒಳ್ಳೆ ಕಾಲ ಬರುತ್ತದೆ. ಬಾ. ಎಲ್ಲರಿಗೂ ಪ್ರಸಾದ ಕೊಡ್ತೀನಿ. ಮೊದಲು ನೀವೆಲ್ಲರೂ ನಮಗೊಬ್ಬ ತಂಗಿನ ಕೊಡಮ್ಮ ಅಂತ ಆ ದೇವಿಯನ್ನ ಪ್ರಾರ್ಥಿಸ್ಬೇಕು. ಎಲ್ಲಿ ನಾನು ಹೇಳಿದ ಹಾಗೆ ಹೇಳಿ ನೋಡೋಣ. ಭವಾನಿ, ನಮಗೊಬ್ಬ ತಂಗಿಯನ್ನ ಕರುಣಿಸಮ್ಮ. ಭವಾನಿ, ನಮಗೊಬ್ಬ ತಂಗಿಯನ್ನ ಕರುಣಿಸಮ್ಮ. ಅಯೋಗ್ಯರ, ಅಪ್ರಯೋಜಕರ, ಅನಾಮಧೇಯರ, ಇರೋ ನಿಮ್ಮನ್ನು ಸಾಕೋದೇ ನನಗೆ ಸಾಕಾಗಿದೆ. ಇದ್ರ ಮೇಲೆ ನಿಮ್ಗೊಬ್ಬ ತಂಗಿ ಬೇಕೇನ್ರು ಚಚ್ಚಿಬಿಡ್ತೀನಿ ನೋಡು ಒಬ್ಬೊಬ್ಬರು. ದೇವಿ, ನನ್ನೊಂದಿಗೆ ನನ್ನ 11 ಮಕ್ಕಳು ಬೇಡ್ಕೊಳ್ತಿದ್ದಾರೆ. ಈ ಗಂಡು ಮಕ್ಕಳ ಬೇಡಿಕೆನಾದ್ರೂ ಈಡೇರಿಸಮ್ಮ. ಬಾಯಿ ಮುಚ್ಚಿರೋ, ಮುಚ್ಚಿರೋ ಬಾಯಿ. ತಂಗಿನೂ ಬೇಡ, ತಮ್ಮನೂ ಬೇಡ. ಸುಮ್ಮನೆ ಯಾಕೆ ಮಕ್ಕಳನ್ನ ಹೊಡಿತೀರಿ? ನಾನು ಈ ಮಕ್ಕಳ ತಂದೆ, ದಂಡಿಸೋ ಅಧಿಕಾರ ನನಗೂ ಇದೆ. ಹೊಡಿತೀನಿ, ಬಡಿತೀನಿ, ಚಟ್ತೀನಿ, ನೀನೇ ಕೇಳಕ್ಕೆ. ನಾನು ಈ ಮಕ್ಕಳ ತಾಯಿ. ಇವರ ಹೆತ್ತು ಹೊತ್ತು ಸಾಕಿ ಸಲಹದವಳು. ಇವರ ಮೈಗೆ ಮನಸ್ಸಿಗೆ ನೋವಾಗದಂತೆ ನೋಡ್ಕೊಳ್ಳೋ ಅಧಿಕಾರ ನನಗೂ ಇದೆ. ಏನು ಬಂದ್ರೆ ಬನ್ನಿ. ಬರ್ಲ ನೋಡಿ, ರತ್ನಗಳಂತ ಈ ಗಂಡು ಮಕ್ಕಳ ಮಧ್ಯ ಮುತ್ತಿನಂತ ಒಬ್ಬ ಹೆಣ್ಮಗು ಇದ್ರೆ ಅದೇ ಲಕ್ಷಣ ಅಲ್ವೇನ್ರಿ? ಅದೇ ಅಂದ ಅಲ್ವೇನ್ರಿ? ಅದೇ ಚಂದ ಅಲ್ವೇನ್ರಿ? ಹೇಳ್ರಿ. ಶಿವನೊಲಿಯದೆ ನಿನಗೆ ಮುಕ್ತಿಯಿಲ್ಲ, ಶಿವಭಕ್ತನಾಗುವುದು ಸುಲಭವಲ್ಲ. ಶಿವನೊಲಿಯದೆ ನಿನಗೆ ಮುಕ್ತಿಯಿಲ್ಲ, ಶಿವಭಕ್ತನಾಗುವುದು ಸುಲಭವಲ್ಲ. ನಮ್ಮ ಶಿವನೊಲಿಯದೆ ನಿನಗೆ ಮುಕ್ತಿಯಿಲ್ಲ. ಮನದಿಂದ ಕಿತ್ತೊಗೆಯಬೇಕು, ದೋಷವೆನ್ನುವುದನ್ನು ನೀ ಮರೆಯಬೇಕು. ಕಾಮಕ್ರೋಧಗಳೆಂಬ ವೈರಿಗಳ ಸಂಹರಿಸಿ ಪ್ರೇಮದ ಸಾಮ್ರಾಜ್ಯ ನೀ ಗೆಲ್ಲಬೇಕು. ಶಿವನುಲಿಯದೆ ನಿನಗೆ ಮುಕ್ತಿಯಿಲ್ಲ, ಶಿವಭಕ್ತನಾಗುವುದು ಸುಲಭವಲ್ಲ. ನಮ್ಮ ಶಿವನುಲಿಯದೆ ನಿನಗೆ ಮುಕ್ತಿಯಿಲ್ಲ. ಸತಿಯ ತಾಯಂತೆ ನೀ ಕಾಣಬೇಕು, ಪರದ್ರವ್ಯ ಕಸವೆಂದು ನೀ ತಿಳಿಯಬೇಕು. ಪರಶಿವನಾನುಗಾಲ ಹೃದಯ ಪೀಠದಲ್ಲಿರಿಸಿ ಗುರು ತೋರಿದ ದಾರಿ ನಡೆಯುತ್ತಿರಬೇಕು. ಶಿವನುಲಿಯದೆ ನಿನಗೆ ಮುಕ್ತಿಯಿಲ್ಲ, ಶಿವಭಕ್ತನಾಗುವುದು ಸುಲಭವಲ್ಲ. ನಮ್ಮ ಶಿವನುಲಿಯದೆ ನಿನಗೆ ಮುಕ್ತಿಯಿಲ್ಲ. ಮಾತು ನೀ ಮರೆಯಬೇಕು, ನನ್ನದೆನ್ನುವ ಮೋಹವ ತ್ಯಜಿಸಬೇಕು. ನಿನ್ನದೇ ಎನ್ನು ತಲಿ ಶಿವನಿಗರ್ಪಿಸಿ ಎಲ್ಲ ಆನಂದ ಸಾಗರದಿ ತೇಲಾಡಬೇಕು. ಶಿವನುಲಿಯದೆ ನಿನಗೆ ಮುಕ್ತಿಯಿಲ್ಲ, ಶಿವಭಕ್ತನಾಗುವುದು ಸುಲಭವಲ್ಲ. ನಮ್ಮ ಶಿವನುಲಿಯದೆ ನಿನಗೆ ಮುಕ್ತಿಯಿಲ್ಲ.
ಇಲ್ಲ, ನಮ್ಮ ಶಿವನೊಲಿಯದೆ ನಿನಗೆ ಮುಕ್ತಿ ಇಲ್ಲ, ನಮ್ಮ ಶಿವನೊಲಿಯದೆ ನಿನಗೆ ಮುಕ್ತಿ ಇಲ್ಲ. ಹರ ಹರ ಮಹಾದೇವ್. ನಮೋ ನಮಃ. ಮಹಾದೇವನು ನಿಮಗೆ ಮಂಗಳವನ್ನುಂಟು ಮಾಡಲಿ. ಪೂಜ್ಯರು ಕೃಪೆ ಮಾಡಿ ನಮ್ಮ ಆಶ್ರಮಕ್ಕೆ ದಯಮಾಡಿಸಬೇಕು. ಈಗ ಬಿಸಿಲೇರುತ್ತಿದೆ, ನಮ್ಮ ಆತಿಥ್ಯ ಸ್ವೀಕರಿಸಿ ವಿಶ್ರಾಂತಿ ತೆಗೆದುಕೊಂಡು ಸಂಜೆಗೆ ಪ್ರಯಾಣ ಮುಂದುವರಿಸಬಹುದು. ಶಿವನಿಚ್ಛೆಯಂತಾಗಲಿ. ದಯಮಾಡಿಸಿ ಮರುದ್ವತಿ. ತ್ರಿಮೂರ್ತಿಗಳೇ ನಮ್ಮ ಮನೆಗೆ ಬಂದಂತಾಯ್ತು. ಸ್ವರೂಪಿಗಳಾದ ಅತಿಥಿಗಳು ಭೋಜನ ಆರಂಭಿಸಬೇಕು. ತಾವು ಮೊದಲು ಅತಿಥಿಗಳು, ನಂತರ ನಾವು. ಮಕ್ಕಳು ದೇವರ ಸಮಾನ. ಅವರು ಹಸಿದುಕೊಂಡಿರುವಾಗ ನಾವು ಊಟ ಮಾಡುವುದಿಲ್ಲ. ಇಲ್ಲಿ ಪಕ್ಕದಲ್ಲೇ ಎಲೆ ಹಾಕಿ ಮಕ್ಕಳನ್ನೂ ಕರೆಯಿರಿ. ಏಕೆ, ಮಕ್ಕಳು ಮನೆಯಲ್ಲಿಲ್ಲವೇ? ಮಕ್ಕಳು ಯಾರು ಭೋಜನಕ್ಕಾಗಿಲ್ಲ. ಹಾಗಂದರೆ ನಮಗೆ ಆ ಭಾಗ್ಯವಿಲ್ಲ ಮಹಾತ್ಮರೇ. ನಮ್ಮ ಪುಣ್ಯ, ಈ ಮಾತು ಈಗಲೇ ಹೇಳಿದಿರಲ್ಲ, ಬನ್ನಿ ಹೋಗೋಣ. ಏಕೆ ಪೂಜ್ಯರೇ, ನಮ್ಮಿಂದ ಏನು ಅಪಚಾರವಾಯಿತು? ಮಕ್ಕಳಿಲ್ಲದವರ ಮನೆಯಲ್ಲಿ ಊಟ ಮಾಡುವುದು ನಿಷಿದ್ಧ. ಸಂತಾನಹೀನರ ಪಾಪ ಆ ಮನೆಯಲ್ಲಿ ಅನ್ನ ತಿಂದವರಿಗೆಲ್ಲ ಹಂಚಿಕೊಳ್ಳುವುದು. ನಡೀರಿ ಹೋಗೋಣ. ಅಮ್ಮ ಅಮ್ಮ, ಮಡಗುತ್ತಿದ್ದೇನೆ. ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಅರ್ಥಮ್ಮ ನಿನ್ನ. ಬೇಡಮ್ಮ ಬೇಡ, ಅವ್ರ ಮಾತು ಕೇಳ್ಬೇಡಮ್ಮ. ಅಮ್ಮ, ನಿನ್ ಕೈ ಮುಗಿತೀನಿ ತಾಯಿ. ಅರ್ಥಮ್ಮ ಬೇಗ ಅರ್ಸು. ಯಾವ ಇಷ್ಟಾರ್ಥ? ನನ್ನ ಕನಸಿನಲ್ಲಿ ಸಂತಾನ ಲಕ್ಷ್ಮಿ ಬಂದು ಹುಟ್ಟು ಬಂಜೆಯಿಂದ ಆಶೀರ್ವಾದ ಪಡೆದ್ರೆ ಮಕ್ಕಳಾಗು ನಿಲ್ಲುತ್ತೆ ಎಂದು. ಅದಕ್ಕೆ ಸ್ವರ್ಗದ ಬಾಗಿಲಲ್ಲೇ ನನ್ನನ್ನು ತಡೆದು ಮಕ್ಕಳಿಲ್ಲದ ಪಾಪಿಗಳಿಗೆ ಈ ಲೋಕದಲ್ಲಿ ಪ್ರವೇಶವಿಲ್ಲ ಎಂದು ನನ್ನನ್ನು ಅಟ್ಟಿಬಿಟ್ಟರು. ಮಕ್ಕಳಿಲ್ಲದವರ ಮನೆಯಲ್ಲಿ ಊಟ ಮಾಡುವುದು ನಿಷಿದ್ಧ. ಸಂತಾನಹೀನರ ಪಾಪ ಆ ಮನೆಯಲ್ಲಿ ಅನ್ನ ತಿಂದವರಿಗೆಲ್ಲ ಹಂಚಿಕೊಳ್ಳುವುದು. ನಡೆದು ಹೋಗೋಣ. ನನ್ನ ಕನಸಿನಲ್ಲಿ ಸಂತಾನ ಲಕ್ಷ್ಮಿ ಬಂದು ಪುಟ್ಟ ಬಂಜೆಯಿಂದ ಆಶೀರ್ವಾದ ಪಡೆದ್ರೆ ಮಕ್ಕಳಾದ ನಿಲ್ಲುತ್ತೆ ಎಂದು. ಅದಕ್ಕೆ ಒಣಗಿದ ಮರವು, ಬೆಂದ ಕಾಳು, ಕಾದ ಮರುಭೂಮಿ, ನಾನು ಒಂದೇ. ನಾನಿನ್ನು ಜೀವಿಸಿ ಫಲವಿಲ್ಲ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ. ನಿನ್ನವರಾರೋ ಅನ್ಯರು ಯಾರೋ, ನಿನ್ನವರಾರೋ
ಹರಿಯೇ ಶ್ರೀ ಹರಿಯೇ. ನಾರಾಯಣ ನಾರಾಯಣ ನಾರಾಯಣ, ಮಾತೃದೇವೋ ಭವ ಪಿತೃದೇವೋ ಭವ. ಬಾನಾರದ, ಎಲ್ಲಿಂದಲೋ ನಿನ್ನ ಆಗಮನ? ಲೋಕದಿಂದಲೇ. ತ್ರಿಲೋಕ ಸಂಚಾರಿ, ಈಗ ಈ ಪ್ರಯಾಣ ಇನ್ನಾರ ಉದ್ಧಾರಕ್ಕಾಗಿಯೋ? ಜಗನ್ಮಾತಾ ಪಿತೃಗಳು ವಿನೋದದಲ್ಲಿರುವುದನ್ನು ಕಂಡು ಪರಮಾನಂದವಾಯಿತು. ಆದರೂ ಆದರೇನು ನಾರದ? ಆದರೆ ಒಂದು ಹೆಣ್ಣು ಮಕ್ಕಳನ್ನು ಹೆತ್ತು ಹೊತ್ತು ಮುದ್ದಾಡಿದರಲ್ಲವೇ ಜನ್ಮ ಸಾರ್ಥಕ. ಪಾರ್ವತಿ, ನಾರದನು ಹೇಳಿದ್ದಕ್ಕೆಲ್ಲ ಹೂಗುಟ ಬೇಡ, ಪಶ್ಚಾತ್ತಾಪ ಪಡಬೇಕಾದೀತು. ಹೌದೌದು, ಪಶ್ಚಾತ್ತಾಪದಿಂದ ಪಾಪ ಪರಿಹಾರ, ಪಾಪ ಪರಿಹಾರದಿಂದ ಪುತ್ರ ಸಂತಾನ, ಸಂತಾನದಿಂದ ಸ್ವರ್ಗ ಪ್ರಾಪ್ತಿ. ನನಗೇನು ಅರ್ಥವಾಗಲಿಲ್ಲ. ನಾರದನ ಮಾತು ಅರ್ಥ ಮಾಡಿಕೊಂಡರೆ ಅನರ್ಥವೇ. ಅಪುತ್ರಸ್ಯ ಗತಿರ್ನಾಸ್ತಿ, ಪುತ್ರಹೀನರಿಗೆ ಗತಿ ಇಲ್ಲ. ಸ್ವರ್ಗೋ ನೈವಚ ನೈವಚ, ಸ್ವರ್ಗ ಪ್ರಾಪ್ತಿಯಂತೂ ಇಲ್ಲವೇ ಇಲ್ಲ. ಅದು ಎಲ್ಲರಿಗೂ ತಿಳಿದತ್ತೆ. ಪ್ರಭೋ, ವಂಶೋದ್ಧಾರಕನಿಂದ ತಾನೇ ತಂದೆ ತಾಯಿಗಳ ಜನ್ಮ ಸಾರ್ಥಕ. ಪಾಪ, ನಿನ್ನ ಭಕ್ತರಾದ ಮೃಕಂಡು ಮರುದ್ವತಿಯರು ಸಂತಾನ ಭಾಗ್ಯವಿಲ್ಲದೆ ಆಖ್ಯಾತಿಗೆ ಸಿಕ್ಕಿ ನಿನ್ನಲ್ಲಿ ಮೊರೆಯಿಡುತ್ತಿದ್ದಾರೆ. ನೋಡಿದೆಯಾ ಗಿರಿಜಾ, ನಾರದನ ಚಕ್ರವ್ಯೂಹ. ನಾರದ, ಯಾವುದಕ್ಕೂ ಕಾಲ ಕೂಡಿ ಬರಬೇಕು, ಕರ್ಮ ನಶಿಸಲೇಬೇಕು. ಕರ್ಮ ಕರ್ಮ ಕರ್ಮ. ಪಾಪ, ಆ ಸಾಧ್ವಿ ಎಷ್ಟು ಸಂಕಟ ಪಡುತ್ತಿರುವಳೋ ಏನು. ನಾನು ಅವಳ ಸಹಾಯಕ್ಕೆ ಹೋಗಲೇಬೇಕು. ನಾರಾಯಣ ನಾರಾಯಣ ನಾರಾಯಣ. ಪರಮೇಶ್ವರ, ಈ ಜನ್ಮದಲ್ಲಂತೂ ಮಕ್ಕಳ ಮುದ್ದು ಮುಖ ನೋಡೋ ಭಾಗ್ಯ ಬರಲಿಲ್ಲ. ಮುಂದಿನ ಜನ್ಮದಲ್ಲಾದರೂ ತಾಯಿಯಾಗೋ ಭಾಗ್ಯವನ್ನು ಕರುಣಿಸುತ್ತಂದೆ. ಭೂಲೋಕದಲ್ಲಿ ಏನಮ್ಮ, ಮುರುಕಂಡು ಮಹರ್ಷಿಯ ಪತ್ನಿಯಾಗಿ ನಿನಗೆ ತಿಳುವಳಿಕೆ ಬೇಡವೇ? ಸಾಯಿಲಿ ಯತ್ನಿಸುವುದೇ. ನನ್ನ ಕಷ್ಟ ನಿನ್ಗೇನು ಗೊತ್ತಾಗುತ್ತೆ? ಯಾಕೆ ಗೊತ್ತಿಲ್ಲ? ಮೂರು ಲೋಕಗಳಲ್ಲಿ ನಡೆಯುವ ವಿದ್ಯಮಾನಗಳೆಲ್ಲ ನನಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗುತ್ತೆ. ನನ್ನ ಯಾರೆಂದುಕೊಂಡೆ? ಯಾರು ಯಾರು? ನೀನು? ನಾನು ಕಣವ್ವ, ನಾನು. ಮಕ್ಕಳಿಗೆ ಮಾದೇವಿ, ಗಂಡನಿಗೆ ಗೌರಿ, ಪಾರ್ವತಿ ದಿ ಪಾರ್ವತಿ, ಬನದಿ ಬನಶಂಕರಿ. ಯಾರ ಹೆಸರಿನನ್ನ ಕೂಗಿದಿರೋ ಸರಿಯೇ, ಕ್ಷಣದಲ್ಲಿ ಎದುರಲ್ಲಿ ನಿಲ್ವೇ ತಾಯಿ. ಯಾಕೆ ಹಾಗೆ ನೋಡ್ತಿ? ಹಗಲೆಲ್ಲ ಅಲೆದಲೆದು ಬಳಲಿ ಬಂದಾಗ, ಶಿವನ ಸನ್ನಿಧಿಯಲ್ಲಿ ನಾ ಮಲಗಿದಾಗ, ಬೆಳದಿಂಗಳಲ್ಲಿ ಬರುತ್ತಿಹ ನಿನ್ನನ ಕಂಡೆ, ಮೇಲಿಂದ ಬೀಳುತ್ತಿರೇ ಓಡೋಡಿ ಬಂದೆ. ನನ್ನನ್ನು ಯಾಕೆ ಉಳಿಸಿದೆ? ಮಾನವ ಜನ್ಮ ಬಹು ದೊಡ್ಡ ತಮ್ಮ, ಬಯಸಿದರೆ ದೊರಕದು ಅರಿತುಕೋ ಅಮ್ಮ, ನಿಟ್ಟುಸಿರು ಕಷ್ಟಗಳ ಸುಡುವುದೇ ನಮ್ಮ, ಸಾವಿಂದ ನೆಮ್ಮದಿಯು ಸಿಗುವುದೇ ನಮ್ಮ. ಈಗ ನನ್ನನ್ನು ಏನ್ ಮಾಡುಂತೀಯ? ತೆಪ್ಪಗೆ ಆಶ್ರಮಕ್ಕೆ ಹೋಗಿ ಪತಿಸೇವೆ ಮಾಡು. ಇಲ್ಲ, ನಾನು ಆಶ್ರಮಕ್ಕೆ ಹೋಗಲ್ಲ. ಈ ಪಾಪಿ ಮುಖನ ಮತ್ತೆ ನನ್ನ ಸ್ವಾಮಿಗೆ ತೋರಿಸಲ್ಲ. ಸುತ್ತಮುತ್ತ ಇರೋರೆಲ್ಲ ಬಂಜೆ ಬಂಜೆ ಅಂತ ನಿಲ್ಸೋದಿಲ್ಲ, ಸಹಿಸೋಕಾಗಲ್ಲ. ನೋಡು, ನಿಂಗೂ ಒಳ್ಳೆ ಕಾಲ ಬರುತ್ತೆ ತಾಯಿ. ಬಾ.
ಕೈಯನ್ನು ಸ್ವಲ್ಪ ಹಿಡ್ಕೊ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ವಾರಣಾಶಿ ವಿಶಾಲಾಕ್ಷಿ ಸತ್ಯವನಿಂದಿಸವ್ವ ಸತ್ಯವನಿಂದಿಸು ಸತ್ಯವನಿಂದಿಸವ್ವ 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 ಸತ್ಯವ. ಹಾ, ಆದಿಶಕ್ತಿ ಹೇಳ್ತಿದ್ದಾಳೆ, ನೀವು ದಂಪತಿಗಳಿಬ್ಬರು ಪಶುಪತಿ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಿದರೆ ಶಿವ ಮುತ್ತಿನಂತ ಮಗನನ್ನು ಕೊಡ್ತಾನೆ. ನನ್ನ ಮಾತು ಹುಸಿಯಾಗುತ್ತೇನವ್ವ. ಶಿವ ನಾನೇ, ಹೋಗು. ನೀನು ನನ್ನ ಭಾಗ್ಯದೇವತೆ. ಮರುದ್ವತಿ, ಮುಂಜಾನೆ ಎದ್ದು ಎಲ್ಲಿ ಹೋಗಿದ್ದೆ? ಬಂಜಬಾಳನ್ನು ಭರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಲು. ಏನು ಏನಂದೆ? ಕಣಿ ಹೇಳುವಳೊಬ್ಬಳು ನನ್ನನ್ನು ತಡೆದು ಆಶ್ರಮಕ್ಕೆ ಹೋಗೆಂದು ಬುದ್ಧಿ ಹೇಳಿದಳು. ತಪಸ್ ಮಾಡಿದ್ರೆ ಮಕ್ಕಳಾಗುವುದೆಂದು ಭವಿಷ್ಯ ನುಡಿದಳು. ಆ ಪ್ರಯತ್ನವನ್ನು ಮಾಡಿದ್ರಾಯ್ತು. ಹಾಗಾದ್ರೆ ತಪಸ್ಸಿಗೆ ಯಾವಾಗ ಹೋಗೋಣ? ಶುಭಸ್ಯ ಶೀಘ್ರಂ, ಬಾ. ಮಾನವರು ನುವೇ, ದಾನವರು ನುವೇ, ಸುರರಿವರು ಪ್ರೇಮದಿ ನೋಡುವೆ. ಮಾನವರು ನುವೇ, ದಾನವರು ನುವೇ, ಸುರರಿವರು ಪ್ರೇಮದಿ ನೋಡುವೆ. ಸುರರೋ ಅಸುರರೋ ಧರ್ಮವ ಮರೆತರೆ ದಂಡನೆ ನೀಡುವೆ. ಏಕೀ ಲೀಲೆಯೋ ಹರಿಯೇ ಶ್ರೀ ಹರಿಯೇ. ಮಾರ್ಗವಾಗಿ ಬಂದಿರಿ. ಏಕೆ ಬರಬಾರ್ದೇನು? ದುರ್ಗಾಕ್ಷೇತ್ರಕ್ಕೆ ಹೊರಟಿರುವವು ತಪಸ್ಸಿಗಾಗಿ. ಚೆನ್ನಾಯ್ತು, ದುರ್ಗಾಕ್ಷೇತ್ರ ಈಗಲೂ ಮೊದಲಿನಂತೆ ಇರುವುದೆಂದು ತಿಳಿದಿರೇನು? ಹಾಗೆಂದ್ರೇನು? ದುರ್ಗಾಕ್ಷೇತ್ರವು ಮಹಾಮುನಿಗಳ ಆವಾಸ ಸ್ಥಾನ, ದುರ್ಗಾಮಾತೆಯ ನಿವಾಸ. ಅಯ್ಯೋ ಅಯ್ಯೋ, ಈಗ ಅದು ರಾಕ್ಷಸರ ಬೀಡು, ದುರ್ಗಾದೇವಿ ಕಾಳಭೈರವಿ. ಈಗ ಅಲ್ಲಿ ನಡೆಯುತ್ತಿರುವುದು ನರಬಲಿ ಪ್ರಾಣಿವಧೆ. ಬೇಡಿ ಸ್ವಾಮಿ, ನಾವು ಆ ಕ್ಷೇತ್ರಕ್ಕೆ ಹೋಗಲೇಬಾರದು. ನೀವು ಹೋಗಲೇ ಕೂಡುದು, ಅಲ್ಲಿ ನರಭಕ್ಷಕರಾದ ರಾಕ್ಷಸರು ನಿಮ್ಮನ್ನು ಕಂಡು ಬಲಿಗೊಯ್ಯುವ ಯೋಚನೆಯೂ ಮಾಡಿದ್ದಾರೆ. ಸ್ವಾಮಿ, ಇನ್ನೇನ್ ಗತಿ? ಭಯಪಡಬೇಡ ಮರುದ್ವತಿ, ನಾವು ಬಂದಿರುವುದು ಶಿವನ ಆಶ್ರಯಕ್ಕೆ, ನಮ್ಮನ್ನು ಕಾಪಾಡುವುದು ಅವನ ಕರ್ತವ್ಯ. ನೀವು ಈಗ ಪಶುಪತಿ ಕ್ಷೇತ್ರಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ, ನಾನು ಹೋಗಿ ಆ ರಾಕ್ಷಸರನ್ನು ಬೇರೆ ದಿಕ್ಕಿಗೆ ಕಳುಹಿಸಿ ಬಿಡುತ್ತೇನೆ. ಅಪ್ಪಣೆ ಪೂಜ್ಯರೇ, ನಾವು ನಿಮಗೆ ಚಿರಋಣಿಗಳು. ಇಷ್ಟಾರ್ಥ ಸಿದ್ಧಿರಸ್ತು. ಓಹೋ, ದೇವಿ ನನ್ನ ಮಾತನ್ನು ಕೇಳು. ಈ ಕಾಡು ದಾರಿಯಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನೀನು ನಡೆಯಲಾರೆ, ಬಳಲಿ ಹೋಗುವೆ, ಆಶ್ರಮಕ್ಕೆ ಹಿಂತಿರುಗಿ ಹೋಗು. ತಪಸ್ಸಿಗೆ ಎಂದು ಹೊರಟಾಗ ಬಳಲಿಗೆ ಎಲ್ಲಿಯದು ಸ್ವಾಮಿ? ಕಲ್ಲು ಮುಳ್ಳುಗಳು ಕಾಲಿಗೆ ಸುಪ್ಪತ್ತಿಗೆ ಅಂತಾಗುತ್ತವೆ. ಬಳಲಿಗೆ ಆದಷ್ಟು ಶಿವ ಸಾನ್ನಿಧ್ಯವು ಹತ್ತಿರವಾಗುತ್ತದೆ. ಇಷ್ಟಕ್ಕೂ ನಿಮ್ಮೊಂದಿಗಿರುವಾಗ ನನಗೇನು ಭಯ? ನಾನು ನಿಮ್ಮ ನೆರಳು, ನಡಿ. ಶಿವನಿಚ್ಛೆ, ಬಾಗಿ. Thank you.
ದೇವಿ. ಇಲ್ಲಿನ ವಾತಾವರಣವು ಪ್ರಶಸ್ತವಾಗಿದೆ. ಭೂಮಧ್ಯದಲ್ಲಿ, ಜಲಮಧ್ಯದಲ್ಲಿ, ಅಗ್ನಿ ಮಧ್ಯದಲ್ಲಿ ಕುಳಿತು ಶಿವನನ್ನು ಪ್ರಾರ್ಥಿಸೋಣ. ನಮ್ಮನ್ನು ಉದ್ಧರಿಸುವುದೋ ಇಲ್ಲವೋ ಶಿವನಿಚ್ಛೆ. ಖಂಡಿತವಾಗಿಯೂ ಈಡೇರಿಸುವನು. ಯಾವ ದೇವನ ಕೂಡ ಧನುಂಜಯನು ಪಾಶುಪತಾಸ್ತ್ರವನ್ನು ಪಡೆದನು, ಯಾವ ದೇವನನ್ನು ಗಿರಿಜೆಯು ಉಗ್ರ ತಪಸ್ಸಿನಿಂದ ತನ್ನ ಪತಿಯಾಗಿ ಪಡೆದಳು, ಯಾವ ದೇವನನ್ನು ಹರಿಯು ಪೂಜಿಸಿ ಸುದರ್ಶನ ಚಕ್ರವನ್ನು ಪಡೆದನು, ಯಾವ ದೇವನ ನೇತ್ರ ಜಲಬಿಂದುಗಳಿದ್ರಿ ಮಹಾರುದ್ರಾಕ್ಷಿಗಳಾದವು, ಆ ಮಹಾ ತ್ರಿಪುರಾಂತಕನೇ ನಮಗೂ ಕೃಪೆ ಮಾಡಲು ಪುತ್ರನಾಗದಿರ್ಪನೆ. ಬನ್ನಿ ಸ್ವಾಮಿ, ಬೇರುವುದು ನಮ್ಮ ಕರ್ತವ್ಯ, ನೀಡುವುದು ಅವನ ಸಂತೋಷ. ದೇವಿ, ಇನ್ನು ಶಿವಪಂಚಾಕ್ಷರಿ ನಮ್ಮ ಸಾಧನೆ. ಬಾ. ಓಂ ನಮಃ ಶಿವಂ ನಮಃ ಶಿವಾಯ, ಓಂ 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 ನಮಃ ಶಿವಾಯ. ಓಂ ನಮ ಶಿವಾಯ. ಮಹಾದೇವ ದಯಾಮಯ. ಜಯ ಜಯ ಶ್ರೀಮನ್ ಮಹಾದೇವ, ದೇವಾದಿ ದೇವಾದಿ ಸೇವಾ ಸಪರ್ಯಾದಿ ಸಂಜಾತ ಸಂತೋಷ ಭಕ್ತಾವಳಿ ಪೋಷ ಭವ್ಯ ಪ್ರಭಾವೇಶ ಶೇಷಾಂಗ ಭೂಷ ವಿಶೇಷಾಶ್ರಿತಾಶೇಷ ದೋಷಾಪಹಾನಂತ ಲೀಲಾ ನಿಧೇ ಮುಕ್ತ ಕಾಲಾವಧೇ ಶ್ರೀ ಭವಾನಿ ಸಮೇತಂ ಭವಂತಂ ಸದಷ್ಟಾಂಗ ರೂಪಂ ದಯಾಹೃತ್ ಕಲಾಪಂ ಸುಹಾರೈಕ ದೀಪಂ ಸರ್ವ ಸೌಭಾಗ್ಯ ಸಂತಾನ ಸಂತೋಷ ಮೈಶ್ವರ್ಯ ಮೂರ್ತೆ ವಿಧೂತಾಖಿಲಾರ್ತೆ ಜಗಜ್ಜೀವ ಕೀರ್ತೆ ಮಹಾದೇವ ತುಭ್ಯಂ ನಮೋ ದೇವ ತುಭ್ಯಂ ನಮೋ ದೇವ ತುಭ್ಯಂ ನಮೋ ನಮಃ. ಕಂಡು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಹೇಳು ನಿನ್ನ ಅಪೇಕ್ಷೆ ಏನು? ಪರಮೇಶ್ವರ, ಕರುಣಾಸಾಗರ, ಸರ್ವಜ್ಞನಾದ ನಿನಗೆ ತಿಳಿಯದ್ದೇನಿದೆ? ವಂಶಾಭಿವೃದ್ಧಿಗಾಗಿ ಮಗನೊಬ್ಬನನ್ನು ಕರುಣಿಸು, ಸಾಕು. ಕಂಡು ಮಕ್ಕಳಿಲ್ಲದಿದ್ದರೆ ಇಲ್ಲವಲ್ಲ ಎಂಬ ಒಂದೇ ಚಿಂತೆ, ಮಕ್ಕಳಿದ್ದರೆ ನಾನಾ ಚಿಂತೆ, ಯೋಚಿಸಿ ನೋಡು. ಮಹಾದೇವ, ಪುತ್ರಹೀನನಿಗೆ ಸದ್ಗತಿಯಲ್ಲಿದೆ, ಮಕ್ಕಳು ಮನೆಯ ದೀಪ, ಬಾಳಿನ ಬಳ್ಳಿಗೆ ಆಸರೆ, ಭವಿಷ್ಯದ ಆಶಾಜ್ಯೋತಿ. ಚಿಂತೆಗೆ ಭಯಪಟ್ಟು ಗೃಹಸ್ಥಾಶ್ರಮದ ಬದುಕಿಗೆ ದ್ರೋಹ ಬಗೆಯುವುದುಂಟೆ? ನಿನಗೆ ಕೈ ಮುಗಿಯುತ್ತೇನೆ, ನನಗೊಬ್ಬ ಪುತ್ರನನ್ನು ಕರುಣಿಸು. ಮಹರ್ಷಿ, ಗುಣವಂತನು ಮಾತಾಪಿತೃಗಳಲ್ಲಿ ಅಪಾರ ಭಯಭಕ್ತಿಯುಳ್ಳವನೂ ಆದ ಮಗನು ಬೇಕೋ, ಇಲ್ಲ ದುಷ್ಟನು ದುರುಳನು ಅವಿಧೇಯನೂ ಆದ ಮಗನು ಬೇಕೋ? ಇದೆಂಥ ಪ್ರಶ್ನೆ ಪರಮೇಶ್ವರ, ಯಾರು ತಾನೇ ದುಷ್ಟನಾದ ಮಗನನ್ನು ಇಚ್ಛಿಸುತ್ತಾರೆ? ದುಷ್ಟನಾಗಲಿ ದಾನವನಾಗಲಿ ಹೆತ್ತವರನ್ನೇ ಕೊಂದು ತಿನ್ನುವ ಕೂರಿಯಾಗಲಿ ಮಕ್ಕಳು ದೀರ್ಘಾಯುಷಿಯಾಗಿರಲೆಂದು ಬಯಸುತ್ತಾರೆ. ನಿನಗ ಅನುಭವವಿಲ್ಲದರಿಂದ ಪೂರ್ಣಾಯಸ್ಸಿನಿಂದ ಬದುಕುವ ದುಷ್ಟ ಮಗನನ್ನು ಕೊಡಲೇ ಎಂದು ಕೇಳುತ್ತಿದ್ದೇನೆ. ಬೇಡ ಶಂಕರ, ಬೇಡ. ತಂದೆ ತಾಯಿಗಳಿಗೆ ಸಂತೋಷ ಕೊಡದ ಮಗನಿದ್ದು ಸತ್ತಂತೆ, ಅಂಥ ಸಂತಾನವನ್ನು ಅಪೇಕ್ಷಿಸಲಾರೆ. ಅನವರತ ನಿನ್ನಲ್ಲಿ ಭಕ್ತಿ ಇರುವ ಗುಣಶಾಲಿಯಾದ ಮಗನನ್ನು ಅನುಗ್ರಹಿಸು. ಹಾಗೆಯೇ ಆಗಲಿ, ಲೋಕವೇ ಅಚ್ಚರಿ ಪಡುವಂತಹ ಪುತ್ರರತ್ನವನ್ನು ಪಡೆಯುವೆ. ಧನ್ಯನಾದೆ ದೇವಾ, ಧನ್ಯನಾದೆ. ಆದರೆ ಅವನ ಆಯಸ್ಸು 16 ವರ್ಷಗಳು ಮಾತ್ರ. ಈಶ್ವರ, ಮಹಾದೇವ, ಪ್ರಭು, ಉಮಾಶಂಕರ, ಏನೇ ಅನ್ಯಾಯ? ಈಶ್ವರ, ಅಮೃತ ಫಲದಲ್ಲಿ ವಿಷವೆಂದು ಬೆರೆಸುವುದು ನ್ಯಾಯವೇ? ಆನಂದದ ನಾವೆಯನ್ನು ಕಣ್ಣೀರ ಕಡಲಲ್ಲಿ ತೇಲಿ ಬಿಡುವುದು ಸರಿಯೇ? ಬೇಡ ತಂದೆ, ಬೇಡ. ಶಂಕರ, ಶಿವಶಂಕರ, ಶಂಕರ! ಯಾಕೆ ಸ್ವಾಮಿ, ಏನಾಯ್ತು? ಪರಶಿವ ನಮಗೆ ಪ್ರತ್ಯಕ್ಷನಾದ, ನಮಗೆ ಸತ್ಯ ಪ್ರಾಣಕ್ಕೆ ಸಂಚು ಬಂದಿತು. ನಮಗೆ ನಮಗೆ ಪರಮೇಶ್ವರನು ಪುತ್ರವರವನ್ನು ನೀಡಿದ. ಪುತ್ರವರವನ್ನು ನೀಡಿದರೆ ಮತ್ತೆ ಏಕೆ ಸ್ವಾಮಿ ಕಣ್ಣೀರು?
ಇದು ಇದು ಆನಂದದ ಕಣ್ಣೀರು. ಅಪ್ಪ, ಇಂದಿಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಯಿತು. ನಮ್ಮ ಬದುಕಿನಲ್ಲಿ ಕತ್ತಲು ಕರಗಿ ಬೆಳಗು ಮೂಡಿದಂತಾಯ್ತು. ಜಗದೀಶ್ವರ, ನಿನ್ನ ಕರುಣೆಯೇ ಕರುಣೆ. ಬನ್ನಿ ಸ್ವಾಮಿ, ಹೋಗೋಣ. ಶಂಭು ಮಹಾದೇವ್ 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 ಶಂ
ಹೇಳಿ. ಅಲ್ವೇ, ಚರಾಚರ ವಸ್ತುಗಳೆಲ್ಲ ನನ್ನ ಕಣ್ಣಿಗೆ ಬಿದ್ದು ಎಲ್ಲಿ ಚಿತ್ತ ಚಾಂಚಲ್ಯವಾಗುತ್ತೋ ಅಂತ ನಾನು ಪಂಚೇಂದ್ರಗಳನ್ನೆಲ್ಲ ಗಡಿಗೆ ಒಳಗೆ ಆದಮಿಟ್ಕೊಂಡು ನಾನು ಗೋರ್ವ ತಪಸ್ ಮಾಡ್ತಾ ಕೂತಿದ್ದೀನಿ. ಬಂದು ಗಡಿಗೆನೆ ಹೊಡೆದ ನನ್ನ ತಪೋಭಂಗ ಮಾಡಿಬಿಟ್ಟಲ್ಲ. ನನ್ಗೇನ್ರಿ ಗೊತ್ತು, ಯಾವ್ದು ಕಳ್ಳ ಬಂದ ತಿಳ್ಕೊಂಡು ಬಂದು ಹೊಡೆದು ಬಿಟ್ಟೆ ಅಲ್ರಿ. ನಿಮ್ಗೆ ಯಾಕ್ರಿ ಯಾವ ತರ ಅಲ್ವೇ? ಆ ಮೃಕಂಡು ಮಹರ್ಷಿಗಳು ತಪಸ್ಸಿಗೆ ಹೋದ ಸಂಗತಿ ನಿನಗೆ ತಿಳಿದಿದೆ ತಾನೇ? ಓ, ಸಂತಾನ ಪ್ರಾಪ್ತಿಗಾಗಿ ಅವ್ರು ತಪಸ್ ಹೋಗಿದ್ರು ಊರಿಗೆ ತಿಳಿದ್ರು ವಿಷಯ. ಆ, ನಾನು ಅದಕ್ಕೆ ಅಂದ್ರೆ ನಮ್ ಹನ್ನೊಂದ್ ಜನ ಗಂಡು ಮಕ್ಕಳ ಜೊತೆ ಒಂದ್ ಹೆಣ್ಮಗು ಬೇಕು ಅಂತ ನಿಮ್ಗೂ ಆಸೆ ಹುಡ್ತಾ? ಅಯ್ಯ, ನಿನ್ನ ಬುದ್ಧಿಗೆ ಅದಲ್ಲ ಕಾಣೆ. ಘೋರವಾದ ತಪಸ್ಸಿನಿಂದ ಪರಮೇಶ್ವರನನ್ನು ಪ್ರತ್ಯಕ್ಷ ಮಾಡಿಕೊಂಡು ಇನ್ನು ಮುಂದೆ ನಮ್ಮ ಮಕ್ಕಳೇ ಆಗದಾಗೆ ವರಾನ ಪಡ್ಕೊಳ್ಳೋಕೆ. ಅಯ್ಯೋ ಶಿವನೇ, ಆ ಪರಮೇಶ್ವರ ಇನ್ನು ಮಕ್ಕಳಾಗುವಂತೆ ವರ ಕೊಡ್ತಾನೆ ಹೊರತು ಆಗದಂತೆ ಮಾಡ್ಲಾರ. ನಿನ್ನ ಮಾತ್ರ ನನ್ನ ನಂಬಿಕೆ ಇಲ್ಲ, ನಾನು ಪರಮೇಶ್ವರನೇ ಕೇಳ್ತೀನಿ. ಹೌದಾ? ನಡೀರಿ, ನಾನು ಬರ್ತೀನಿ. ಬೇಡ, ನಾನು ಒಬ್ಬನೇ ಹೋಗ್ತೀನಿ. ಒಬ್ರೇ ಹೋಗ್ತೀರಾ? ಹೋಗಿ ಅಂದ್ರೆ ಒಬ್ರೇ ಹೋದ್ರೆ ಅಲ್ಲಿ ನಿಮ್ಗೆ ಹೊತ್ತೊತ್ತಿಗೆ ಬಿಟ್ಟು ತರೋರು ಯಾರು ಅಂದ್ರೆ ಆ ಕಾನೂನಿ ಹಾಳು ಜಾಸ್ತಿ. ಅಲ್ದೆ ಅಮಾವಾಸ್ಯೆ ನಡು ರಾತ್ರಿಯಲ್ಲಿ ಅವಳೆಲ್ಲ ಬಂದು ನಿಮ್ಮನ್ನ ಅದ್ ಸರಿ, ನಿಮ್ ತಪಸ್ ಕೂತ್ಬಿಟ್ರೆ ಅಲ್ಲಿ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು? ನೀನಿದೆಯಲ್ಲ ಒಂದ ಎರಡ ಅಷ್ಟೊಂದು ಮಕ್ಕಳನ್ನ ನಾನು ಒಬ್ಳು ಹೇಗ್ರಿ ನೋಡ್ಕೊಳ್ಳೋದು? ಸರಿ, ಸಮವಾಗಿ ಹಂಚ್ಕೊಂಡ್ಬಿಡೋಣ. ಸಮವಾಗಿ ಹಂಚ್ಕೊಂಡ್ಬಿಡೋಣ. ಹನ್ನೊಂದಿವೆ ಹೇಗೆ? ಹನ್ನೊಂದಿದೆ ಅಲ್ವಾ, ಹನ್ನೆರಡು ಇದ್ದಿದ್ರೆ ಸಮವಾಗಿ ಹಂಚ್ಕೋಬಹುದಾಗಿತ್ತು. ಅದಕ್ಕೆ ಆ ಹನ್ನೆರಡು ಮಗುಗೋಸ್ಕರ ನಾವ್ ಇಬ್ರು ತಪಸ್ ಮಾಡೋಣ. ಬನ್ನಿ. ಬಂದ
ಬಂದ ಅಮ್ಮ ಎಂದ ಅಮ್ಮ ಎಂದ ಅಮ್ಮ ಎಂದ ಶಿವ 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 ಮಹಾದೇವ ಬಾಪ ಬಾಪ ಮರುದ್ವತಿ ಮರುದ್ವತಿ ಏನಾಯ್ತು ಶಿವ ಸಣ್ಣ ಬಾಲಕನಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ದ ನಾನೆಷ್ಟು ಕರೆದ್ರು ನಿಲ್ಲದೆ ಕನಸು ಕನಸು ಕಂಡು ನಿಜವೆಂದು ಭ್ರಮೆ ಪಡುತ್ತಿರುವೆ ಬಾ ಮಲಗು ಮಹರ್ಷಿ ಕುಮಾರ ಜನನವಾಯಿತು ಈಶನ ಕೃಪೆ ಪರಮೇಶ್ವರ ಕಂದ ಈ ಪವಿತ್ರವಾದ ಶಿವಪಂಚಾಕ್ಷರಿ ಮಂತ್ರವು ನಿನಗೆ ಸದಾ ರಕ್ಷಾಕವಚವಾಗಿರಲಿ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಮೃಕಂಡು ಮಹರ್ಷಿ ಮಹರ್ಷಿಗಳಿಗೆ ನಮೋ ನಮಃ ನಾರಾಯಣ ನಾರಾಯಣ ಎಲ್ಲಿ ನಿನ್ನ ಅಪರೂಪದ ಶಿಶು ನಮಗೆ ತೋರುವುದಿಲ್ಲವೇನು ಮಹರ್ಷಿ ವ್ಯಾಸರು ಬಂದಿದ್ದಾರೆ ನಾಮಕರಣಕ್ಕೆ ಬನ್ನಿ ದಯಮಾಡಿಸಿ ಪರ್ವತಿ ನಾರಾಯಣ ಆಹಾ ತಾಯೇ ನಿನ್ನ ಕಂದ ಸಾಧಾರಣನಲ್ಲ ಇಂಥ ಮಕ್ಕಳು ಯುಗಕ್ಕೊಬ್ಬರು ಜನಿಸುವುದು ದುರ್ಲಭ ಜಗಜ್ಯೋತಿಯಾಗಿ ಬಾಳುವ ಇವನಿಂದ ನಿಮ್ಮ ವಂಶ ಉದ್ಧಾರವಾಗುತ್ತೆ ಇವನು ಹುಟ್ಟಿದ ಮನೆ ದೇವಾಲಯ ಮೆಟ್ಟಿದ ನೆಲ ಪುಣ್ಯಭೂಮಿ ಸೃಷ್ಟಿಗೆ ಹೆಮ್ಮೆ ಈ ಮಂಗಳ ಮುಹೂರ್ತದಲ್ಲಿ ಇವನಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಿದ್ದೇವೆ ಮಾರ್ಕಂಡೇಯ 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 ಮಾರ್ಕಂಡೇಯನ ಕೀರ್ತಿ ಆಚಂದಾರ್ಥವಾಗಿರಲಿ ಪರಮೇಶ್ವರ ನಿನ್ನ ವರಪ್ರಸಾದವಾದ ಈ ಮಗುವಿನ ಸಂರಕ್ಷಣೆ ಆಯುರಾರೋಗ್ಯಗಳ ರಕ್ಷಣೆ ನಿನಗೇ ಸೇರಿದೆ ಶಿವನೇ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ಶಿವನೇ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರ ಗಂಗಾಧರನೆ ವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತರಾಧಾರಿ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತರಾಧಾರಿ ಶಂಕರ ನಿನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಶಂಕರ ನಿನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಕಂಗಳ ಶರಣ ಸ್ಥಳ ಗಜ ಚರ್ಮಾಂಬರನೆ ಭವಾನಿ ವರ ಗಂಗಾಧರಣೆ ಶಿವನೇ ಭಯಹರಣೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರ ಗಂಗಾಧರಣೆ ಸುರಲೋ
ಭಯಹರನೆ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ ಸರಸ್ವತಿ ನಮಸ್ತುಭ್ಯಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ಯಾರ ಮೇಲೆ ಕೈ ಮುಗಿದ್ರು ನಮಸ್ಕಾರ ಅಪ್ಪ ಮನೇಲಿ ಕಂಡ್ರು ಇಲ್ಲಿ ಗುರುಗಳು ಕಂಡ್ರು ಕೂತ್ಕೊಳ್ರ ಕೂತ್ಕೊಳ್ರ ಕೂತ್ಕೊಳ್ಳಪ್ಪ ಮಾರ್ಕಂಡೆಯ ಪಾಠ ಶುರು ಮಾಡೋಣವೋ ಪ್ರಪಂಚದಲ್ಲಿ ಅತ್ಯಂತ ಸಿಹಿಯಾದ್ದು ಯಾವ್ದು ಕಬ್ಬು ಗುರುಗಳ ಏನ್ ಕಬ್ಬು ನಿನ್ ಕೊಬ್ಬು ಅಲ್ಲ ಅಲ್ಲ ಜೇನುತುಪ್ಪ ಗುರುಗಳೇ ತಪ್ಪು 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 ಅತ್ಯಂತ ಸಿಹಿಯಾದದ್ದು ಆ ಶಿವನಾಮ ಗುರುಗಳೇ ಭಲೆ 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 ಆ ಶಿವನಿಗೂ ನಮಗೂ ಮಧ್ಯ ಇರೋ ಅಡ್ಡ ಯಾವುದು ಗೋಡೆ ಗುರುಗಳೇ ಗುಡಿ ಕಟ್ಟಿರೋದು ತಲೆ ಕೆಟ್ಟಿರೋದು ಕೆಮ್ಮಣ್ಣು ನೀನ್ ಹೇಳಪ್ಪ ಮಾಡ್ಕೊಂಡೆ ಆಶಾರೂಪದ ಮಾಯೆ ಭಲೆ ವೇದಾಂತಿ ಭಲೆ ವೇದಾಂತಿ ಪ್ರಪಂಚದಲ್ಲಿ ಅತ್ಯಂತ ಭಾರವಾದದ್ದು ಗುಂಡ್ಕಲ್ಲೋ ಗುರುಗಳೇ ನಿನ್ ಮುಂಡಾ ಮೋಯ್ತು ನಾನು ಹೇಳ್ತೀನಿ ಗುರುಗಳೇ ನನಗೆಲ್ಲ ಗೊತ್ತು ಹೇಳ ನೋಡೋಣ ಪ್ರಪಂಚದಲ್ಲಿ ಅತಿ ಭಾರವಾದದ್ದು ನಮ್ ಗುರುಗಳ ಸಂಸಾರ ಗುರುಣಿ ಏನೋ ನಿಮ್ಮಮ್ಮನ್ನೇ ಹಾಸ್ಯ ಮಾಡುವಷ್ಟು ಮಟ್ಟಕ್ಕೆ ಬಂದ್ಬಿಟ್ಟೇನೋ ಇಡಿ ಕೈ ತಪ್ಪಾಯ್ತು ತಪ್ಪಾಯ್ತು ಹೋಗು ಅಯೋಗ್ಯ ಪುರಾತನ ಕರ್ಮ ಪ್ರಪಂಚದಲ್ಲಿ ಯಾರು ಕದಿದೆ ಇರುವಂತ ಆಸ್ತಿ ಯಾವುದು ಕನಸಿನಲ್ಲಿ ತಿನ್ನೋ ಕಜ್ಜಾಯ ಗುರುಗಳೇ ಕನಸಿನಲ್ಲ ಬೆನ್ನಿನ ಮೇಲೆ ವಿದ್ಯೆ ಗುರುಗಳೇ ಬಲೆ ಬಲೆ ಮಾರ್ಕಂಡೆಯ ಬಹಳ ವಿದ್ಯಾವಂತನಾಗೋದೇಪ್ಪ ನೀನು ಪ್ರಪಂಚದಲ್ಲಿ ತಂಪಾದಂತದ್ದು ಯಾವುದು ತೈಲ ಗುರುಗಳೇ ಅಲ್ಲ ಅಲ್ಲ ಮರದ ನೆರಳು ಗುರುಗಳೇ ಕೂತ ಗುರುಗಳೇ ನನ್ನದೊಂದು ಸಮಸ್ಯೆ ಏನಪ್ಪ ಅದು ಈ ಮರಗಳೆಲ್ಲ ಹೇಗುಂಟಾಯ್ತು ಗುರುಗಳೇ ವೇದಾಂತಿಗೆ ಇದು ಕೂಡ ತಿಳಿದೇನೋ ಲೋ ಸರ್ವಜ್ಞ ಮರ ಹಾಗೋ ಬಂತು ಮರ ಬೀಜದಿಂದ ಗುರುಗಳೇ ನಿನ್ನ ಪ್ರಶ್ನೆಗೆ ಉತ್ತರ ಬಂತಪ್ಪ ಆ ಬೀಜ ಎಲ್ಲಿಂದ ಬಂತು ಗುರುಗಳೇ ಇದ್ಯಾವ ದೊಡ್ಡ ಪ್ರಶ್ನೆ ಮರದಿಂದ ಬೀಜ ಬೀಜದಿಂದ ಮರ ಮರದಿಂದ ಬೀಜ ಬೀಜದಿಂದ ಮರ ಈ ಬೀಜ ವೃಕ್ಷ ನ್ಯಾಯ ಅನ್ನೋದು ಇದಕ್ಕೆ ಯಾವ್ದು ಮೊದಲು ಬಂದಿದ್ದು ಗುರುಗಳೇ ಬೀಜವೋ ಮರವೋ ಯಾವ್ದು ಮೊದಲು ಬಂತು ಅನ್ನೋದನ್ನ ನಾನ್ ಹೇಳ್ತೀನಿ ನೀವೆಲ್ಲಾರು ಕೇಳಿ ಮೊದಲು ಯಾವ್ದು ಹುಡ್ತು ಅಂದ್ರೆ ಬೀಜ ಬೀಜ ಅಲ್ಲ 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 ಮರ್ಮರ ಅಲ್ಲ ಅಲ್ಲ ನೀನು ಮನೆ ಒಳಗ ಲೋ ಅವಿವೇಕಿ ಇದೆಲ್ಲ ತರ್ಕಶಾಸ್ತ್ರ ಕಾಕತಾಳ ನ್ಯಾಯ ಬೀಜ ವೃಕ್ಷ ನ್ಯಾಯ ಹಂಸಕ್ಷೀರ ನ್ಯಾಯ ಇವೆಲ್ಲ ನ್ಯಾಯಗಳು ಇದು ಕೇಳುವಂತ ಪ್ರಶ್ನೆ ಅಲ್ಲ ಇಂಥದ್ರಲ್ಲಿ ನೀನ್ ನನ್ನ ಕೇಳ್ತಾ ಇದೀಯೇನೋ ಏನೋ ಇನ್ನೊಂದ್ಸಾರಿ ನೀನ್ ಇಲ್ಲಿ ಕಾಲಿಟ್ಟು ನೀನ್ ಕಾಲು ಮುರಿತಿ ಅಮ್ಮ 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 ಮೊದ ಮೊದಲು ಬೀಜ ಎಲ್ಲಿಂದ ಬಂತು ಮರದಿಂದ ಮರ ಆ ಮರ ಎಲ್ಲಿಂದ ಬಂತು ಎಲ್ಲ ಬಂದಿದ್ದು ಆ ಈಶ್ವರನಿಂದ ಮಗು ಆ ಈಶ್ವರ ಎಲ್ಲಿಂದ ಬಂದಮ್ಮ ಅದು ಅವನ್ನೇ ಕೇಳು ಅಮ್ಮ ಅವನ್ ತಂದೆ ತಯಾರಮ್ಮ ಪರಶಿವನ್ಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಮತ್ತೆ ಅವ್ನು ಹೇಳ್ಬಿಡ್ತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮಗು ಆ ವಿಚಾರದಲ್ಲಿ ಅವನ್ನೇ ಕೇಳಿದ್ರೆ ಹೇಳಿಯಾನು ಅವನ್ ಎಲ್ಲಿದ್ದಾರೆ ನೀನ್ ಕೇಳಿಲ್ವಾ ಮಗು ಈಶಾ ವ್ಯಾಸಂ ನಿದಂ ಸರ್ವಂ ಸರ್ವವ್ಯಾಪಿ ಪರಮೇಶ್ವರಂ ಒಂದು ಸೂಜಿ ಮೊನೆಯಷ್ಟು ಜಾಗ ಬಿಡದೆ ಅವನು ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ತುಂಬಿದಾನೆ ಮತ್ತೆ ಯಾಕೆ ನಮ್ಮ ಕಾಣಿಸಲ್ಲ ಭಕ್ತಿಯಿಂದ ಕೂಗಿ ಕರೆದ್ರೆ ಕಾಣಿಸೆ ಕಾಣಿಸ್ತಾನೆ ಅವನನ್ನ ಏನಂತ ಕರಿಬೇಕು ಸದಾಶಿವ ಮಹಾದೇವ ಅಂತ ಕರಿಬೇಕು ಅವನನ್ನ ಎಷ್ಟೇ ಕರಿಬೇಕು ಅವನು ಬಂದು ಕಾಣೋವರೆಗೂ ಸರಿ ಅಮ್ಮ ಅವನ ವಿಚಾರನ ಅವನೇ ಯಾವ ಕೇಳ್ತೀರಿ ಶಿವ ಸದಾಶಿವ ನಿನ್ಗೆ ಅಪ್ಪ ಅಮ್ಮ ಇಲ್ವಂತೆ ನೀನ್ ಹೇಗ್ ಬಂದೆ ಹೇಳು ಶಿವ
ಅಮ್ಮ ನಿನ್ನೆ ಕೆಳಗೆ ಕೇಳಿದ್ದು. ಶಿವ, ಮಹಾದೇವ ಮಾತಾಡು ಶಿವ. ಮಗು, ಮಾರ್ಕಂಡೇಯ ಮಾರ್ಕಂಡೇಯ. ಶಿವನ್ಗೆ ಅಪ್ಪ ಅಮ್ಮ ಯಾರು, ಅವ್ನು ಹೇಗ್ ಬಂದಿದ್ದು ಅಂತ ಕೇಳ್ದ. ಅದ ಶಿವನನ್ನೇ ಕೇಳು ಅಂದೆ. ಅಲ್ಲೋಡಿ, ಕೇಳಕ್ ಹೋಗಿದ್ದಾರೆ. ಶಿವ, ಮಾತಾಡು ಶಿವ. ಮಾರ್ಕಂಡೇಯ, ಅಪ್ಪ ನೋಡಪ್ಪ ಶಿವನ್ನ, ಎಷ್ಟು ಕೂಗಿದ್ರು ಬರದೇ ಇಲ್ಲ. ನಿನ್ನ ಕೂಗು ಅವನಿಗೆ ಕೇಳಿಸಲಿಲ್ಲವೋ ಏನು? ಕೇಳಿಸುವಂತೆ ಕರೆಯೋದಾದರೂ ಹೇಗೆ? ಅದನ್ನಾದರೂ ಹೇಳಪ್ಪ. ಹೇಳುತ್ತೇನೆ, ಬಾ ಮಗು. ಓಂ ನಮ ಶಿವಾಯ ಗಿರಿಜನಾಯಕ, ಓಂ ನಮ ಶಿವಾಯ ಗಿರಿಜನಾಯಕ, ಓಂ ನಮ ಶಿವಾಯ ವಿಜಯದಾಯಕ, ಓಂ ನಮ ಶಿವಾಯ ವಿಜಯದಾಯಕ, ಓಂ ನಮ ಶಿವಾಯ ಶಾಂತಿ ರೂಪಕ, ಓಂ ನಮ ಶಿವಾಯ ಶಾಂತಿ ರೂಪಕ, ನಮ ಶಿವಾಯ ಪುರಾಂತಕ, ನಮ ಶಿವಾಯ ಪುರಾಂತಕ, ಓಂ ನಮ ಶಿವಾಯ ಗೌರಿ ಮೋಹಕ, ಓಂ ನಮ ಶಿವಾಯ ಗೌರಿ ಮೋಹಕ, ಓಂ ನಮ ಶಿವಾಯ ಭೂತನಾಯಕ, ಓಂ ನಮ ಶಿವಾಯ ಭೂತನಾಯಕ, ಓಂ ನಮ ಶಿವಾಯ ಭಕ್ತ ಸೇವಕ, ಓಂ ನಮ ಶಿವಾಯ ಭಕ್ತ ಸೇವಕ, ನಮ ಶಿವಾಯ ದೇಶಿಕ, ನಮ ಶಿವಾಯ ದೇಶಿಕ, ಓಂ ನಮ ಶಿವಾಯ ಪಾರ್ವತೀವರ, ಓಂ ನಮ ಶಿವಾಯ ಪಾರ್ವತೀವರ, ಓಂ ನಮ ಶಿವಾಯ ರಾಜಶೇಖರ, ಓಂ ನಮ ಶಿವಾಯ ರಾಜಶೇಖರ, ಓಂ ನಮ ಶಿವಾಯ ರಜಿತ ಗಿರಿವರ, ಓಂ ನಮ ಶಿವಾಯ ರಜಿತ ಗಿರಿವರ, ನಮ ಶಿವಾಯ ಸುರವರ, ನಮ ಶಿವಾಯ ಸುರವರ. ಮಾರ್ಕಂಡೇಯ, ನೀನು ಸದಾಕಾಲದಲ್ಲಿಯೂ ಶಿವಪೂಜೆ, ಶಿವಧ್ಯಾನ, ಶಿವ ಕಥಾಲಾಪಗಳಲ್ಲೇ ಕಾಲ ಕಳೆಯುವೆಯಲ್ಲ, ನಿನಗೆ ಬೇಸರವಾಗುವುದಿಲ್ಲವೇ? ಸದಾಶಿವ, ಈ ಸದಾಶಿವನು ನನ್ನನ್ನು ಹುಚ್ಚನೆನ್ನಬಹುದು, ಆದರೆ ಆ ಸದಾಶಿವನು ಹಾಗೆನ್ನಲ್ಲ. ಮತ್ತೇನಲ್ಲೋಲೋ, ತನ್ನ ಪರಮ ಭಕ್ತನೆನ್ನುವನು, ಅದರಿಂದ ಏನು ಪ್ರಯೋಜನ? ಪ್ರಪಂಚದಲ್ಲಿ ಹುಟ್ಟಿ ಸಾಯುತ್ತ, ಸತ್ತು ಹುಟ್ಟುತ್ತ, ಕಷ್ಟಪಡುವ ದೊಡ್ಡ ಬೇಸರವು ತೀರುವುದು. ನೋಡಿದ್ರ ಎಂತಹ ಜ್ಞಾನಬೋಧನೆ ಮಾಡುತ್ತಿರುವನು. ಹೌದು, ಇನ್ನೂ ಏನ್ ಹೇಳುವನೋ ಕೇಳು. ಮುಕ್ತಿ ಮಾರ್ಗವೆಂದೇ ಇಲ್ಲ. ಮುಕ್ತಿ ಎಂದರೇನು? ಮುಕ್ತಿ ಎಂದರೆ ಈ ಲೋಕ ಬಂಧನದಿಂದ ಬಿಡಲ್ಪಡುವುದೆಂದರ್ಥ. ಅದಕ್ಕೆ ಮೂರು ಸೋಪಾನಗಳು: ಆತ್ಮ ಪರಿಶುದ್ಧಿ ಸಾರುಕ್ಯ, ಭಕ್ತಿ ಪಾರವಸ್ಯ ಸಾಮೀಪ್ಯ, ಭಗವಂತನ ಐಕ್ಯ ಸಾಯುಜ್ಯ. ಇದರ ಆನಂದವನ್ನು ನೀವು ಪಡೆಯಬೇಕೆಂದರೆ ನೀವು ನನ್ನ ಹಾಗೆ ಶಿವಧ್ಯಾನ ಮಾಡಿ. ಹಾಗಾಗಿ ಆಗಲಿ. ಇವನ್ನೆಲ್ಲ ಇವನಿಗೆ ಹೇಳಿಕೊಟ್ಟವರಾರು? ನಮಗೂ ತಿಳಿಯದ ಗಹನವಾದ ವಿಷಯಗಳನ್ನೆಲ್ಲ ವಿವರಿಸುತ್ತಿರುವನಲ್ಲ. ಮಾರ್ಕಂಡೆಯನು ಶಿವಪ್ರಸಾದ್ ಎಂಬುದನ್ನು ಮರೆಯಬೇಡ. ಅವನು ಜಗತ್ತಿಗೆ ಗುರುವಾಗಲು ಹುಟ್ಟಿದವನು. ಪ್ರಜೋದಯಾತ್. ಮಾರ್ಕಂಡೆಯ, ಹೋಗಿ ಭಿಕ್ಷೆಯನ್ನು ಬೇಡಿ ಬಾ. ಮಾರ್ಕಂಡೆಯ, ಮೊದಲ ಭಿಕ್ಷೆ ಮಾತೃಭಿಕ್ಷೆ, ಬೇಡು ಹೋಗು. ಭವತಿ ಭಿಕ್ಷಾನ್ ದೇಹಿ. ಮಾರ್ಕಂಡೇಯ, ಸ್ವಲ್ಪ ತಾಳು. ಮೊದಲ ಭಿಕ್ಷೆ ನಾನು ಹಾಕಬೇಕು. ಯಾರಮ್ಮ ನೀನು? ಯಾರ ನಾನು ಯಾರು ಅಂತ ತಿಳಿದಿಲ್ವೇ? ಏನಮ್ಮ ಮರುದ್ವತಿ ಹಾಗೆ ನಿಂತಿದ್ದಿ, ಹೇಳು ನಾನು ಯಾರು ಅಂತ. ಕಡಿ ಹೇಳು ಕೊರವಂಜಿ, ಆ ದಿನ ನಮ್ಗೆ ತಪಸ್ ಮಾಡು ಅಂತ ಹೇಳಿದ್ದು ಇವಳೆ. ತಿಳಿಯಿತೆ, ಮಾರ್ಕಂಡೇಯ ನನ್ನ ಮಗ,
ಮೊದಲ ಭಿಕ್ಷೆ ನಾನು ಹಾಕಬೇಕು. ಇದು ಉದ್ದಡತನ, ನೀನೇ ಬೇಡುವವಳು. ಹೋಗಿ ಹೋಗಿ ಬಾಲಕ, ನಿನ್ನಲ್ಲಿ ಭಿಕ್ಷೆ ಬೇಡುವುದೇ? ಈ ಬಾಲಕನೇ ಏನು, ನೀನು ನಿಮ್ಮಪ್ಪನೂ ಬೇಡಬಹುದು, ಬೇಕಾದ್ದು ಕೊಡಲು ಸಿದ್ಧ. ಆಹಾಹ, ನೀನೇನು ಬೇಡಿದ್ದನ್ನು ಕೊಡೋದಕ್ಕೆ ಕುಬೇರನ ಮೊಮ್ಮಗಳು? ನನ್ನ ವಿಷಯ ನಿನ್ನಂತ ಅವಿವೇಕಿಗಳಿಗೆ ಏನು ಗೊತ್ತು? ಕುಬೇರನಿಗೆ ಐಶ್ವರ್ಯ ಕೊಟ್ಟಿದ್ದೆ ನಾನು. ಆಹೋ, ಇಂದ್ರನಿಗೆ ಇಂದ್ರ ಪದವಿ ಕೊಟ್ಟಿದ್ದು ನೀನೇ? ಹೌದು, ಎಲ್ಲರಿಗೂ ಎಲ್ಲ ಕೊಟ್ಟಿದ್ದು ನಾನೇ. ನೀನೇನು ಆದಿಶಕ್ತಿಯೋ? ಅಯ್ಯೋ ಅಜ್ಞಾನಿ. ಏ ಹೆಣ್ಣೆ, ತುಡುಗಿ ಮೇಲೆ ಮಾತಾಡ್ತೀಯ? ನಾವು ಅಜ್ಞಾನಿಗಳು. ನಾನು ಅನ್ನೋ ಅಹಂಕಾರ ಇರೋ ತನಕ ನೀವು ಅಜ್ಞಾನಿಗಳೇ. ತಾಯಿ, ನೀನಾರು, ಇಲ್ಲಿಗೇಕೆ ಬಂದೆ? ನಾನು ಹೇಳ್ತೇನೆ. ಏ ಜಗಳಗಂಟಿ ನಾರದ, ನೀನೇನಾದರೂ ಬಾಯಿ ಬಿಟ್ರೆ ಮಾತೆ ಹೊಡೆದಂತೆ ಮಾಡುವೆ. ಜೋಕೆ, ದೇವ ಋಷಿಗೆ ಈ ರೀತಿ ಅಪಮಾನ ಮಾಡುವುದು ಇದು ಉದ್ದಡತನ, ಅಚ್ಚನ್ನ ಅಪರಾಧ. ನಾನು ಹಾಗೆ ನನ್ನ ಮಾತು ಕೇಳ್ತಿದ್ರೆ ಯಾರನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಹೌದು ಹೌದು, ಈಕೆ ವಿಚಾರ ನನಗೆ ಚೆನ್ನಾಗಿ ಗೊತ್ತು. ಕೊಟ್ರೆ ವರ, ಇಟ್ರೆ ಶಾಪ. ಮೃಕಂಡು ಮಹರ್ಷಿ, ಈಗ ಈಕೆ ಹೇಳ್ದ ಕೇಳೋದೇ ಕ್ಷೇಮ. ಏನ್ ನಾರದ್ರೆ, ನೀವು ಈ ಹೆಣ್ಣಿಗೆ ಹೆದರ್ತೀರಾ? ಅವರೇ ಏನು, ಲೋಕನೇ ಹೆದರ್ಬೇಕು ನನಗೆ. ಹಾ, ಈಗೇನಾಗ್ಬೇಕು, ನಮ್ಮ ಮಾರ್ಕಂಡೇಯನಿಗೆ ನೀವು ಮೊದಲನೇ ಭಿಕ್ಷೆ ನೀಡಬೇಕು, ಅಷ್ಟೇ ತಾನೇ? ಹೌದು. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಬೇಡು ಮಾರ್ಕಂಡಯ್ಯ, ತಾಯಿ ಅನ್ನಪೂರ್ಣೇಶ್ವರಿನ ಧ್ಯಾನ ಮಾಡ್ತಾ ಬೇಡು. ಭವತಿ ಭಿಕ್ಷಾನ್ ದೇಹಿ ಒಂದು, ಭವತಿ ಭಿಕ್ಷಾನ್ ದೇಹಿ ಎರಡು, ಭವತಿ ಭಿಕ್ಷಾನ್ ದೇಹಿ ಮೂರು, ನಾಲ್ಕು. ನನ್ ಕೈ ಬಿಡು. ಬಿಟ್ಟೆನ ನಾನು? ಇರೋ ಹಕ್ಕಿನಲ್ಲಿ ಇವನಿಗೆ ಹಾಕ್ಬಿಟ್ರೆ ಬಾಕಿ ಮಕ್ಕಳ ಗತಿ ಏನು? ಇವನು ನಿಮ್ಮ ಮಗ ತಾನೇ? ಏ ನಾರದ ಮುನಿ, ಯಾರಿಗೆ ನ್ಯಾಯ ಹೇಳ್ತೀಯ? ಈ ಬ್ರಹ್ಮಚಾರ್ಯ ಬೇಡಿದೆ ಎಷ್ಟಲ? ಮೂರು ಸಲ. ಒಂದ್ ಸಲಕ್ಕೆ ಒಂದ್ ಹಿಡಿ ಕೊಟ್ಟಾಯ್ತು. ಪಾಪ ಬಾಲಕ, ಗೊತ್ತಿಲ್ಲ, ಈಗ ಬೇಕಾದ್ರೆ ಇನ್ನೂ ಎರಡು ಸಲ ಬೇಡ್ತಾನೆ. ಬೇಡು ಮಾರ್ಕಂಡಯ್ಯ, ಬೇಡು. ನಾನೊಪ್ಪಲ್ಲ, ಕೇಳಿದ್ದಾಯ್ತು, ಕೊಟ್ಟಾಯ್ತು. ದುರ್ಗಿ ನಡಿ. ಅಲ್ಲಿಂದ ಇಲ್ಲಿಗೆ ಬಂದು ಬರೀ ಕೈ ಹೋಗದ? ಏನಮ್ಮ, ನನ್ಗೇನು ಬಹುಮಾನ ಕೊಡಲ್ವಾ? ಏನ್ ಕೊಡ್ಬೇಕು? ನಾನ್ ಕೇಳಿದ್ ಕೊಡ್ತೀಯ? ಯಾಕಮ್ಮ ಅನುಮಾನ ಪಡ್ತೀಯ? ನಾನ್ ಕೇಳಿದ್ ಕೊಡೋ ಹಾಗಿದ್ರೆ ನೀನ್ ಕೇಳೋದು ಕೊಡ್ತೀನಿ ಅನ್ನೋ? ಎಲ್ಲ ಬ್ರಹ್ಮಚಾರಿ ನಿನ್ನ ನಿನ್ನ ನಾರಾಯಣ 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 ನಾರಾಯಣ. ಸ್ವಲ್ಪ ಇರಿ, ಸ್ವಲ್ಪ ಇರಿ. ಏನಪ್ಪಾ ಇದು, ಬ್ರಹ್ಮೋಪದೇಶ ನಡೀತಿರುವಾಗ ನುಗ್ಗಿ ನಮ್ಮ ಪೂರ್ವ ಪುಣ್ಯ ವಿಶೇಷನ ಬಂದಿರೋ ನಾರದನ್ನ ಈ ರೀತಿ ಭಯಪಡಿಸಿ ಓಡಿಸ್ತೀಯಾ? ಕೇಳಿದ್ಯಾ, ಅರ್ಥವಾಯ್ತಾ? ಸ್ವಲ್ಪ ದೂರ ದೂರ ದೂರ, ಗಂಭೀರವಾಗಿ ನಿಂತ್ಕೋ. ಏ ಮಹಾದೇವ, ನಡಿ ಹೋಗೋಣ. ಹಾ 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 ಹಾ, ಮಹಾದೇವ ದುರ್ಗಮ್ಮ ನಿಲ್ಲಿ, ಒಳ್ಳೆ ಮಂಗಳ ಮುಹೂರ್ತದಲ್ಲಿ ಬಂದಿದ್ದೀರಾ, ವಟುವನ್ನ ಆಶೀರ್ವಾದ ಮಾಡಿ ಹೋಗಿ. ಮಾರ್ಕಂಡಯ್ಯ ಬಾಯಿಲ್ಲಿ ಕರ ಮಾಡು. ಸೂರ್ಯಚಂದ್ರ ಇರೋ ತನಕ, ಪ್ರಪಂಚ ಇರೋ ತನಕ ನಿನ್ನ ಹೆಸರು ಚಿರಾಯವಾಗಿರಲಿ. ಆಶೀರ್ವಾದ ಮಾಡಿದ್ದಾಯ್ತಲ್ಲ, ಬಾ ಹೋಗೋಣ. ಪೂಜ್ಯರೇ. ನಾರಾಯಣ ನಾರಾಯಣ. ಯಾರವರು? ನಾರಾಯಣ. ಬಾಯಿ ಬಿಟ್ರೆ ಮಾತೇ ಹೊರಡದಾಗ ಮಾಡ್ತೀನಿ ಅಂತ ಹೇಳಿಲ್ವಾ ದುರ್ಗಮ್ಮ? ನಾನು ಹೇಳೋಲ್ಲಪ್ಪ. ಯಾರಾದ್ರೇನು, ನಮ್ಮ ಭಾಗದ ಭಾಗ್ಯ ದೇವತೆ, ಸಾಯುತ್ತಿದ್ದವಳನ್ನು ಉಳಿಸಿ ನನ್ನ ಮಡಿಲನ್ನು ತುಂಬಿದ ತಾಯಿ. ಏನಯ್ಯ ಚಂಡಿ ಪ್ರಸಾದ? ಕೈ 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 ಎದ್ದೇಳೆ, ಆಮೇಲೆ ಎದ್ದೇಳೆ, ಆಮೇಲೆ ನನ್ನೇನು ಅವಮಾನ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದ್ಯಾ? ಧನ್ವಂತರಿ ಅಪರಾವತಾರ, ಮಹಾಕಾಳಿ ಭಕ್ತ, ವೈದ್ಯರತ್ನ ಅಂತ ಬೀಳ್ ತಗೊಂಡಿರೋ ನನ್ನ ಚಂಡಿ ಪ್ರಸಾದ. ಚಂಡಿ ಪ್ರಸಾದ ಏನಂತ ಕರೆಯಬೇಕು ನಿಮ್ಮನ್ನ? ಭಕ್ತಿಯಿಂದ ವೈದ್ಯರತ್ನ ಗುರುದೇವ ಅಂತ ಕರಿಬೇಕು. ಗುರುದೇವ ವೈದ್ಯರತ್ನ ಏನದು ಶಿಷ್ಯ? ಮಕ್ಕಳನ್ನ ಹೆತ್ತು ಹೆತ್ತು ಸಾಕಾಗೋಗಿದೆ ನನಗೆ. ನೀನು ಮಕ್ಕಳ ಹೆತ್ತ? ಅಯ್ಯೋ ನಾನಲ್ಲ, ನನ್ನ ಹೆಂಡತಿ ಇಲಿ ಮರಿ ಹಾಕದಾಗೆ ಮನೆ ತುಂಬಾ ಸುಂಡಿಲಿಗಳನ್ನ ತುಂಬಿಸ್ಬಿಟ್ಟಿದ್ದಾಳೆ ತುಂಬಿಸ್ಬಿಟ್ಟಿದ್ದಾಳೆ. ಸಂತೋಷ, ಭಾಗ್ಯವಂತನೆಯ ನೀನು. ಅಯ್ಯೋ ನಿಮ್ ಸಂತೋಷಕ್ಕೂ ನಿಮಗೂ ದೊಡ್ಡ ನಮಸ್ಕಾರ. ನನಗೆ ಸಾಕಾಗೋಗಿದೆ ಗುರುವೇ. ನೋಡಿ, ಮುಂದೆ ನನಗೆ ಮಕ್ಕಳೇ ಆಗದಾಗೆ ಏನಾದ್ರು ಒಂದು ಉಪಾಯ ಹೇಳಿ. ಮತ್ತೆ ಅದಕ್ಕೆ ನಿಮ್ಮನ್ನ ಕರೆಸಿದ್ ನಾನು. ಯಾಕೆ ಹೀಗೆ ನಲ್ತೀರಾ? ನಿಮ್ ಸನ್ಯಾಸಿ ಆಗ
ಅದ್ಯಾಕೆ ಸಾಧ್ಯ ಗುರುವೆ? ಮೂರ್ ಸಲ ನಾನು ಕಾವಿ ಧರಿಸ್ದೆ, ನನ್ನ ಹೆಂಡತಿ ಮುದ್ದು ಮುಖ ನೋಡಿದ್ದೆ ತಡ ಕಾವಿ ಕಾಡಪಾಲಾಯ್ತು, ಕಮಲ ಕೋಣಲ್ಲಿ ಬಿತ್ತು, ವೈರಾಗ್ಯ ವ್ಯರ್ಥವಾಯ್ತು. ಅಯ್ಯೋ ಪಾಪಿ, ಸಮುದ್ರ ಹೊಕ್ಕನು ಮೊಳಕಾಲುದ್ದಾನೇ. ಹಾಗೆ ಆಗಿದೆ ನನ್ನ ಹಣೆ ಬರಹ. ಸರಿ, ಅದಕ್ಕೊಂದು ಉಪಾಯ ಹೇಳ್ಕೊಡ್ತೀನಿ ನಾನು. ನೋಡು, ಪ್ರತಿನಿತ್ಯ ನೀನು 10 ಬಾರಿ ಹುಣಸೆ ಮರಕ್ ಸುತ್ತಾಕು. ನನೇನಿ ಅನ್ನೇನೆ ಯಾಕೆ ಗುರುವೆ? ಅಯ್ಯೋ ಅವಿವೇಕಿ ಅವಿವೇಕಿ, ಹುಣಸೆ ಮರಕ್ಕೂ ಅರಣ್ಯ ಮರಕ್ಕೂ ಜಗಳ. ಅರಣಿ ಮರ ಸಂತಾನ ಪ್ರಾಪ್ತಿ ಕೊಟ್ರೆ ಹುಣಸೆ ಮರ ಅದನ್ನ ನಿಲ್ಸುತ್ತೆ. ಹೌದಾ? ಆಮೇಲೆ ನಾನೊಂದು ವಿಭೂತಿ ಮಂತ್ರಿಸಿ ನಿನ್ನ ಕೊಡ್ತೀನಿ, ಅದನ್ನ ಚೆನ್ನಾನೇನಲ್ಲಿ ಕಳಿಸಿ ನಿನ್ನ ಸತಿಯ ಮನೆ ಕುಡಿಯ ಕೊಡಿಸು. ಅಯ್ಯೋ ನನ್ನ ಹೆಂಡತಿ ಗತಿನೇ ಮುಗಿದೋಗುತ್ತಾ? ಆಗಲ್ಲ, ಸಂತಾನ ಸಮಸ್ಯೆ ಮುಗಿತಂದೆ. ಹೌದಾ? ಕೊಡಿ 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 ಕೊಡುವ ಕೂತೆ. ಈಗ ನಾನು ಹೇಳ್ದಾಗೇನೆ ನೀನು ಹೇಳ್ಬೇಕು. ಹೇಳ್ತೀನಿ. ನನ್ನ ತನು ಮನ ಧನ, ನನ್ನ ತನು ಮನ ಧನ ಎಲ್ಲವನ್ನು ಚಂಡಿ ಪ್ರಸಾದರಿಗೆ ಅರ್ಪಿಸುತ್ತೇನೆ. ಎಲ್ಲವನ್ನು ಈ ಚಂಡಿ ಪ್ರಸಾದರಿಗೆ ಅರ್ಪಿಸ್ತೇನೆ. ಸಾಧ್ಯವಿಲ್ಲ ಗುರುವೆ, ಸಾಧ್ಯವಿಲ್ಲ. ನನ್ನ ಧನು ಮನ ಬೇಕಾದ್ರೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತೀನಿ, ಧನ ಮಾತ್ರ ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ. ನನ್ನ ಕರ್ಮ ಗುರುವೆ, ನನ್ನ ತನು ಮನ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತೀನಿ, ಆದ್ರೆ ಧನ ಮಾತ್ರ ಸ್ವಲ್ಪ ಅರ್ಪಿಸ್ತೀನಿ, ಸ್ವೀಕರಿಸಬೇಕು ಗುರುವೆ. ನನ್ನ ಕರ್ಮ ಬಾ ಕೂತ್ಕ. ಮಲ್ಲಿಗೆ ನನ್ ದೇವಿ ಕೇಳಿಸ್ಬೇಡ ನೀ. ಅಯ್ಯೋ ನನ್ ದೇವಿ ತಲುಪಿಟ್ರೆ ಅವಳು ಬಂದು ನಮ್ಮಿಬ್ರು ಸೊಂಟ ಮುರಿತಾಳೆ. ಸರಿನಾ? ತಗೋ ವಿಭೂತಿನ, ಇದನ್ನ ಚೆನ್ನಾಗಿ ಕಲಿಸಿ ನಿನ್ ಹೆಂಡತಿ ಕುಡಿಸು. ಎಚ್ಚರಿಕೆ, ಏನು ಮರೆತು ನೀನೇನಾದ್ರೂ ಇದನ್ನ ಕುಡಿದ್ಯೋ ಏನಾಗುತ್ತೆ? ವರ್ಷಕ್ಕೆರಡು ಮಕ್ಕಳು ಅವಳಿ ಜೋಡಿ. ಬೇಡ 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 ಬೇಡ, ಇದನ್ನ ಅವಳಿಗೆ ಕುಡಿಸ್ತೀನಿ. ಆಮೇಲೆ ಗುರುವೆ, ತಾವ್ ಹೇಳಿದ್ರಲ್ಲ ಮೂರು, ಅದನ್ನ ನನ್ನ ಮನೆಗೆ ತಲುಪಿಸ್ತೀನಿ, ತಾವ್ ದಯ ಮಾಡಿಸಿ. ಮರ್ತೀಯೋ? ಅಯ್ಯೋ ಮಾತು ಮಾತು ಮಾತು, ನಾ ಬರ್ಲಾ? ನಾ ಬರ್ತೀನಪ್ಪ. ಪ್ರಿಯೇ, ಸಂತಾನ ಪ್ರಿಯೇ, ಸಂಪ್ರಿಯೇ, ಆಶುಭು ತುಂಬಾ ಹೊಟ್ಟೆ ಆಶುಭು. ಇವತ್ತೇನ ಅಪರೂಪ, ಬರಗಾಲಕ್ಕೆ ಬೆನ್ನೆಲ್ಲ ಹೊಟ್ಟೆ ಅಂತಾರೆ. ಕೂತ್ಕೊಳ್ಳಿ, ಬಡಿಸ್ತೀನಿ. ಮತ್ತೆ ಇವತ್ತು ನೀವು ನನ್ನ ಜೊತೆಲಿ ಊಟ ಮಾಡ್ಬೇಕು. ಯಾಕೆ? ನಿನ್ನೆ ರಾತ್ರಿ ಈಶ್ವರ ನನ್ನ ಕನಸಲ್ಲಿ ಬಂದಿದ್ದ. ಬಂದು ಪ್ರತಿ ಸೋಮವಾರ ಸೋಮವಾರ ಗಂಡ ಹೆಂಡತಿ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಕೋರಿಕೆಯಿಂದ ಎಲ್ಲ ನೆರವೇರುತ್ತೆ ಅಂದ. ಕನಸಲ್ಲಿ ಬಂದ ಶಿವ, ಬರೀ ಊಟದ ವಿಷಯನೇ ಹೇಳ್ಬೇಕಾಯ್ತಾ? ಮಕ್ಕಳ ವಿಷಯ ಏನು ಹೇಳ? ಹಾಗಾದ್ರೆ ಸರಿ, ಕೂತ್ಕೊಳ್ಳಿ, ಇಬ್ಬರ ಜೊತೆ ಊಟ ಮಾಡೋಣ. ಯಾಕಂತೀರಾ? ಬನ್ನಿ ಕೂತ್ಕೊಳ್ಳಿ. ಆಯಿತು ಆಯಿತು, ಇಂದಿಗೆ ಮುಗಿಯಿತು, ತೊಟ್ಟಿಲು ತೂಗುವ ಕಷ್ಟವೇ ತಪ್ಪಿತು.
ಆಯಿತು ಆಯಿತು ಇಂದಿಗೆ ಮುಗಿಯಿತು ತೊಟ್ಟಿಲು ತೂಗುವ ಕಷ್ಟವೇ ತಪ್ಪಿತು. ಇದೇನ್ರಿ ಹಾಳು ಹಾಡು? ಮಕ್ಕಳೆಲ್ಲ ದೊಡ್ಡವರಾದ್ರಲ್ಲ ಅದನ್ನ ನೆನೆಸ್ಕೊಂಡು ಸಂತೋಷ ಉಕ್ತಾ ಇದೆ ಚಿನ್ನ. ಕೂತ್ಕೋ ಬಾ. ಇದೇನ್ರಿ ಆಚೆಯಿಂದ ಬಂದವರು ಕಾಲ್ ಕೈ ಕೂತ್ಬಿಡಲ್ಲ ಹೋಗ್ರಿ. ಆತರದಲ್ಲಿ ಕಾಲೇ ಮರ್ತ್ಬಿಟ್ಟೆ ಬಂದೆ. ಏನಿದು ಬೇರೆ ಏನೇ ಬಿಟ್ಟಿದೆಯಲ್ಲ ಮತ್ತೆ ನೀರ್ ಕುಡಿತಿನ್ನ? ಊಟಕ್ ಮುಂಚೆ ನಾನು ನೀರ್ ಕುಡಿಯಲ್ಲ. ಈಗ ಆಗೋದು ಹೆಣ್ಣು ಗಂಡು ಹೋಗಿ ನಾಚ ಅನ್ನೊಂದಾಯ್ತು ಇನ್ನೂ ನಾಚೆ ಆಯ್ತು. ನೀರು 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 ಆಯಿತು ಆಯಿತು ಇಂದಿಗೆ ಮುಗಿಯಿತು. ನೀರು ಕುಡಿರಿ. ಬೂದಿ ಹಾಕದ? ಅಯ್ಯೋ ದೇವ್ರಿ, ಬೂದಿ ಬಿದ್ದಿತ್ತು ಅಂತ ಆ ಕಡೆ ಇದ್ದಿದ್ನಲ್ರಿ, ಇದನ್ನ ಯಾಕ್ರಿ ಕುಡಿದ್ರಿ? ಚಂಡಾಲ ಪಂಡಿತ. ಅಯ್ಯೋ ಮೊದಲು ಊಟ ಮಾಡ್ರಿ. ಏನ್ ಊಟ ಮಾಡ್ಲೆ? ಕೇಳಿ ಕೊಟ್ಟಲ್ಲ ಪಂಡಿತ, ಸಂತಾನಾಭಿವೃದ್ಧಿ ಒಂದಿಕ್ಕೆರಡು. ಮೃಕಂಡ ಪುತ್ರ ಮಾರ್ಕಂಡೇನು ನಮಸ್ಕರಿಸುವನು. ಶುಭಮಸ್ತು. ಮಗು, ಮೃಕಂಡ ಮಹರ್ಷಿಗಳು ಇರುವರೇ? ಇರುವರು ಸ್ವಾಮಿ. ಈ ವೇಳೆ ತಾವು ನಮ್ಮಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಪಾವನಗೊಳಿಸಬೇಕೆಂದು ಬೇಡುವನು. ಎಲ್ಲ ಶಿವನಿಚ್ಛೆ. ದಯಮಾಡಿ. ಅಮ್ಮ ಅಮ್ಮ, ಸಾಕ್ಷಾತ್ ತ್ರಿಮೂರ್ತಿಗಳೇ ನಮ್ಮ ಮನೆಗೆ ಬಂದಂತಾಯ್ತು. ನಾವು ಧನ್ಯರಾದ. ನಮ್ಮ ಸಂದೇಹ ಪರಿಹಾರಕ್ಕಾಗಿ ನಿಮ್ಮ ಬಾಲಕನನ್ನು ಕೆಲವು ಪ್ರಶ್ನೆಗಳನ್ನು ಕೇಳೋಣವೆಂದು ನಾವು. ಇವನಿನ್ನೂ ಬಾಲಕ, ನಿಮ್ಮ ಸಂದೇಹಗಳನ್ನು ನಿವಾರಿಸುವ ಸಾಮರ್ಥ್ಯ. ಈ ನಿಮ್ಮ ಕುಮಾರನು ಸಾಮಾನ್ಯನಲ್ಲ, ಪರಮೇಶ್ವರನ ಕರುಣೆಯ ತಂದ ಪವಾಡ ಪುರುಷ. ಮಾರ್ಕಂಡಯ್ಯ, ಜಗತ್ತಿನಲ್ಲಿ ಅತಿ ಕಪ್ಪಾದುದು ಯಾವುದು? ಅಜ್ಞಾನ. ಅತ್ಯಂತ ಸಿಹಿಯಾದ್ದು? ಶಿವರಾಮ. ಅತ್ಯಂತ ಭಾರವಾದ್ದು? ಪುರಾತನ ಕರ್ಮ. ಶಿವಸಾಯಕ್ಕೆ ಅಡ್ಡವಾದದ್ದು? ಆಶಾರೂಪದ ಮಾಯೆ. ಆಹಾ ಆಹಾ, ಧನ್ಯ ಮೃಕಂಡು ಧನ್ಯ. ನಿನ್ನ ಕುಮಾರನ ಶಿವಭಕ್ತಿ ಅದ್ವಿತೀಯ. ಮಾರ್ಕಂಡೇಯ, ಚಿದ್ವಿಲಾಸವನ್ನು ಅನುಭವಿಸುತ್ತಾ 100 ವರ್ಷಗಳ ಕಾಲ ಬಾಳು. ಸಲ್ಲದು ಸಲ್ಲದು, 1000 ವರ್ಷಗಳ ಕಾಲ ಬಾಳು. ಇನ್ನು ನಾವು ಬರುವೆವು. ಸಲ್ಲದು ಸಲ್ಲದು, 1000 ವರ್ಷ ಕಾಲ ಬಾಳು. ಸಲ್ಲದು ಸಲ್ಲದು, 1000 ವರ್ಷ ಕಾಲ ಬಾಳು. ಯಾಕೆ, ಏನಾಯ್ತು ನಿಮ್ಗೆ? ಯಾಕೆ ಹೇಗಿದ್ದೀರಿ? ಯಾಕೂ ಇಲ್ಲ ಯಾಕೂ ಇಲ್ಲ. ಹೇಗಿದ್ದೀನಿ? ಕಣ್ಣು ಕೆಂಪಾಗಿದೆ, ದುಃಖ ಉತ್ತರಿಸ್ಕೊಂಡು ಬರುತ್ತಿದೆ, ಮುಖದಲ್ಲಿ ಅಸಂತೋಷ ಅಸಮಾಧಾನ ತಾಂಡವಾಡುತ್ತಿದೆ. ಅದೆಲ್ಲ ಏನೂ ಇಲ್ಲ ಮರದ್ವತಿ. ಯಾಕಿಲ್ಲ,
ಅಂಗೈ ಹುಣ್ಣಿಗೆ ಕನ್ನಡ ಬೇಕೇನು? ನಿಜ ಹೇಳಿ. ಏನ್ ಹೇಳಿ ಮರುದ್ವತಿ? ನಿಮ್ಮ ಮನಸ್ಸಿನಲ್ಲಿರೋದಿಲ್ಲ, ನಿಮ್ಮ ಹೃದಯದ ಭಾವನೆನ, ಮಗನ ಮೇಲಿರುವ ವಾತ್ಸಲ್ಯನ ನಾನು ಎಷ್ಟೋ ದಿವಸಗಳಿಂದ ನೋಡ್ತಾ ಇದ್ದೀನಿ. ಮಗುನ ಯಾರು ಹೋಗಲಿದ್ರು ನಿಮ್ಮ ಮುಖದಲ್ಲಿ ಏನೋ ನೋವು ಅಸಮಾಧಾನ, ಯಾಕೆ? ದಯವಿಟ್ಟು ನನ್ನನ್ನು ಏನು ಕೇಳಬೇಡ. ಯಾಕೆ ಕೇಳಬಾರ್ದು? ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗಿ ಕೊರಗಿ ಪಡೆದಿರೋ ಸತ್ತಾರ, ಅವನ ಮೇಲೇಕೆ ನಿಮಗೆ ಮಾತ್ಸರ್ಯ? ಮರುದ್ವತಿ, ನನ್ನ ಕಂದನ ಮೇಲೆ ನನಗೆ ಮಾತ್ಸರ್ಯವೆ? ಮಕ್ಕಳು ಮುಂದಕ್ಕೆ ಬಂದರೆ ಹೆತ್ತವರು ಎಷ್ಟು ಆನಂದ ಪಡ್ತಾರೆ, ಎಷ್ಟೋ ಹೆಮ್ಮೆ ಪಡ್ತಾರೆ, ಜನ್ಮ ಸಾರ್ಥಕವಾಯಿತು ಅನ್ಕೋತಾರೆ. ನಿಮ್ಮ ಹಾಗೆ ಯಾರು ಸಂಕಟ ಪಡುವುದಿಲ್ಲ. ದೇವಿ ದೇವಿ, ಮಾತಿನ ಬಾಣದಲ್ಲಿ ನನ್ನನ್ನು ಚುಚ್ಚು ಬೇಡ. ಮೊದಲೇ ನೊಂದಿದ್ದೀನಿ. ನೋವು ಯಾಕೆ? ನಿಮಗಿಂತ ನಿಮ್ಮ ಮಗ ಕೀರ್ತಿವಂತನಾದಾನೆಂಬ ಭಯ ತಾನೆ? ಮರುದ್ವತಿ, ಮಾತೃ ಪ್ರೇಮದ ಹುಚ್ಚಿನಲ್ಲಿ ನಿನ್ನ ವಿವೇಕ ಕೆಟ್ಟಿದೆ. ಇಲ್ಲದ ಊಹೆಗಳನ್ನು ಮಾಡಿಕೊಂಡು ಸಲ್ಲದ ಮಾತುಗಳನ್ನು ಆಡಬೇಡ. ಎಷ್ಟೋ ವರ್ಷಗಳಿಂದ ನನ್ನ ನೆರೆಯಲ್ಲಿ ಮುಚ್ಚಿರುವ ಸತ್ಯವನ್ನು ಕೆದಕಿ ಕೆಣಕಿ ಹೊರತೆಗೆದು ನರಕ ಯಾತನೆ ಅನುಭವಿಸಬೇಡ. ಇಲ್ಲ, ಆ ಸತ್ಯವನ್ನು ನಾನು ಕೇಳಲೇಬೇಕು. ಬೇಡ, ನೀನು ತಡೆಯಲಾರೆ. ಆ ಭೂದೇವಿಗಿರುವ ಸಹನೆ ನನಗಿದೆ, ಆ ಸತ್ಯ ಇಂದು ನಾನು ತಿಳಿಯಲೇಬೇಕು. ಬೇಡ ದೇವಿ ಬೇಡ. ಇಲ್ಲ, ನಾನು ಒಪ್ಪುವುದಿಲ್ಲ. ಪತಿ ಪತ್ನಿಯ ನಡುವೆ ಅಡಗಿರುವ ಆ ರಹಸ್ಯ ಈ ದಿನ ಬಯಲಾಗಲೇಬೇಕು. ನಿಜ ಹೇಳಿ, ನನ್ನ ಮಗ ನಿಮ್ಗೆ ಏನು ಅನ್ಯಾಯ ಮಾಡಿದ? ನಿಮ್ಗೆ ಯಾಕೆ ಅವನ ಕಂಡ್ರೆ ಅಸಂತೋಷ? ನಿಮ್ಗೆ ಯಾಕೆ ಅವನು ಸ್ನೇಹಿಸಿದ್ರೆ ವೇದನೆ? ನಿಮ್ಗೆ ಯಾಕೆ ಅವನ ಶಿವ? ಮರುದ್ವತಿ, ಶಿವ ನಮಗೆ ಪ್ರಸಾದಿಸಿದ್ದು. ಶಿವ ನಮಗೆ ಪ್ರಸಾದಿಸಿದ್ದು ಕೇವಲ 16 ವರ್ಷಗಳ ಆಯಸ್ಸುಳ್ಳ ಮಗನನ್ನು ಮಾತ್ರ. ಅಪ್ಪ, ಅಮ್ಮನಿರೋದಪ್ಪ, ಏನಿದ್ದಪ್ಪ? ಮಾರ್ಕಂಡೆಯ, ಮಾರ್ಕಂಡೆಯ, ನನ್ನ ಕಂದ ಮಾರ್ಕಂಡೆಯ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲಪ್ಪ. ನೀವು ನನ್ನಿಂದ ದೂರ ಹೋದ್ರೆ ನಿಮ್ಮಮ್ಮ ಜೀವ ಸಹಿತ ಉಳಿಯಲ್ಲ. ಇಲ್ಲಮ್ಮ, ನನ್ನಿಂದ ಎಲ್ಲೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಇಲ್ಲಪ್ಪ, ನಿನಗೆ ಗೊತ್ತಿಲ್ಲ, ನಿನ್ನಿಂದ ದೂರ ಹೋಗೋ ಕಾಲ ಹತ್ರ ಬಂದಿದೆ. ಅಯ್ಯೋ ಅಯ್ಯೋ, ನಾನೇನು ಮಾಡಲಿ ಸ್ವಾಮಿ, ನಾನೇನು ಮಾಡಲಿ ಸ್ವಾಮಿ, ನಾನೇನು ಮಾಡಲಿ? ಏನಮ್ಮ? ಮಗು ಮಗು ಪರಮೇಶ್ವರ ನಿನಗೆ. ಮರುದ್ವತಿ, ನೀ ಹೇಳಮ್ಮ. ಆ ಪರಮೇಶ್ವರ ನಿನಗೆ ನಿನಗೆ 16 ವರ್ಷ ಆಯಸ್ಸು ಕೊಟ್ಟಿರೋದಪ್ಪ. ಆಹಾ, ಆ ಶಿವನಿಗೆ ನನ್ನ ಮೇಲೆ ಎಷ್ಟು ಕರುಣೆ, ಎಷ್ಟು ಬೇಗ ನನ್ನನ್ನು ಅವನ ಸಾಯೋಜ್ಯಕ್ಕೆ ಕರೆಯುತ್ತಿದ್ದಾನೆ. ಹಾಗಂದ ಮಗು, ನಿನ್ನನ್ನು ಬಿಟ್ಟಿರೋ ಶಕ್ತಿ ನಮಗಿಲ್ಲ. ಅಮ್ಮ ಅಳ್ಬಿಡಮ್ಮ, ಅಳ್ಬಿಡ. ಆ ಪರಮೇಶ್ವರ ಹೃದಯ ಇಂಥ ಪಾಷಾಣವೆಂದು ನಾನು ಅಂದುಕೊಂಡಿರಲಿಲ್ಲ. ಅಮೃತ ಮದನ ಕಾಲದಲ್ಲಿ ಹಾಲ ಹಾಲ ಕುಡಿದು ಕುಡಿದು ಅವನ ಮನಸ್ಸೇ ವಿಷವಾಗಿ ಹೋಯಿತು. ಸೃಷ್ಟಿಕರ್ತನ ತಲೆಯನ್ನೇ ಕತ್ತರಿಸಿದ ಮೇಲೆ ಜಗತ್ತಿನ ಜೀವರಾಶಿಗಳ ಮೇಲಿನ ಅಭಿಮಾನವೇ ನಾಶವಾಗಿ ಹೋಯಿತು. ಎಷ್ಟಾದರೂ ಪ್ರಳಯ ರುದ್ರನಲ್ಲವೇ, ವಿಶ್ವದ ವಿನಾಶಕ್ಕಾಗಿ ತಾನೇ ಅವನಿರೋದು. ಅಮ್ಮ ಸಾಕು ಸಾಕು, ಪುತ್ರ ವಾತ್ಸಲ್ಯದಿಂದ ಕುರುಡಾಗಿ ಆ ಪರಮೇಶ್ವರನನ್ನು ನಿಂದಿಸಬೇಡ. ಶಿವ ಕರುಣಾಳು, ದಯಾಸಾಗರ, ಪ್ರೇಮ ಮೂರ್ತಿ, ಕೈ ಮುಗಿದು ಕೇಳಿದರೆ ಆ ಕೈಲಾಸನ ಕೊಡುವ ಕೃಪಾಳು ಅಮ್ಮ. ಆ ನಿನ್ನ ಶಿವ ಅಂತ ಕೃಪಾಳು ಆದ್ರೆ ನನಗಾಗಿ, ಈ ಹೆತ್ತ ತಾಯಿಗಾಗಿ ನಿನಗೆ ಪೂರ್ಣ ಆಯಸ್ಸು ಕೊಡೆಂದು ಬೇಡಿಕೊಳ್ಳುತ್ತೀಯ? ಆಗಲಮ್ಮ, ನಿನ್ನ ಸಂತೋಷಕ್ಕಾಗಿ ನಾನು ಆ ಕಾರ್ಯವನ್ನು ಆನಂದದಿಂದ ಮಾಡುತ್ತೇನೆ. ತಂದೆ, ನನಗೆ ಅನುಮತಿ ಕೊಡಿ, ನಾನು ತಪಸ್ಸಿಗೆ ಹೋಗುತ್ತೇನೆ. ಎಲ್ಲಿಗೆ ಹೋಗುತ್ತಿ ಮಗು? ಏಕಾಂತ ಸ್ಥಳಕ್ಕೆ, ತಪಸ್ಸು ನಿರ್ವಿಘ್ನವಾಗಿ ಸಾಕುವ ತಾಣಕ್ಕೆ. ಸಾಧ್ಯವಿಲ್ಲ ಮಗು, ನೀನೇನು ಮಾಡುವುದಿದ್ರು ನನ್ನ ಕಣ್ಣೆದುರಿಗೆ ಮಾಡಬೇಕು. ನೀನೊಂದು ಕ್ಷಣ ಕಣ್ಮರೆಯಾದ್ರೂ ನನ್ನ ಜೀವ ಉಳಿಯುವುದಿಲ್ಲ. ಸರಿ ಅಮ್ಮ, ಪ್ರಯತ್ನಿಸುತ್ತೇನೆ. ಓಂ ನಮಃ ಶಿವಾಯ.
ನಮಃ ಶಿವಾಯ, ಓಂ 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 ನಮಃ ಶಿವಾಯ. ಮಾರ್ಕಂಡೆಯ, ಓಂ ನಮಃ ಶಿವಾಯ. ಸ್ವಲ್ಪ ಹಾಲು ಕುಡಿ ಮಗ, ಓಂ ನಮಃ ಬೆಳಗಿನ ಬರೆಯ ಹೊಟ್ಟೆಲಿದೆಯಾ? ಓಂ ನಮಃ ಮಾರ್ಕಂಡೆಯ. ಏನಮ್ಮ? ಹಾಲಪ್ಪ, ಸ್ವಲ್ಪ ಗಂಟು ನಿಲ್ಸ್ಕೋ. ಅಮ್ಮ, ಶಿವನ ಧ್ಯಾನದಲ್ಲಿರುವಾಗ ನನಗೇನು ಬೇಕಿಲ್ಲ ಅಮ್ಮ. ಸ್ವಲ್ಪ ಕುಡಿ ಮಗು, ಆಮೇಲೆ ನಿನ್ನ ಧ್ಯಾನ ಮಾಡ್ಕೊ. ನಾನು ನಿನ್ನೇನು ಮಾತಾಡ್ಸಲ್ಲ. ಸರಿ ಅಮ್ಮ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಮಾರ್ಕಂಡೆಯ, ಓಂ ಸೂರ್ಯ ಭಗವಾನ್ ಎತ್ತಿದ್ದಾನೆ, ಸ್ವಲ್ಪ ಊಟ ಮಾಡುವ. ಅಮ್ಮ, ನನ್ಗೇನು ಬೇಕಾಗಿಲ್ಲ, ಅವನನ್ನು ಸುಮ್ಮನೆ ಬಿಡಮ್ಮ. ಹಾಗಂದ್ರೆ ಹೇಗಪ್ಪ? ನೀನ್ ಹೇಳೇ ಮಗು, ಆಹಾರವಿಲ್ಲದೆ ಕೃಷವಾಗ್ತೀಯೇ? ಬಾಪ್ಪ, ನನ್ ಜೊತೆ ಕೂತ್ಕೊಂಡು ಒಂದ್ ಸ್ವಲ್ಪ ಊಟ ಮಾಡುವ. ಸರಿ ಅಮ್ಮ. ಮರದ್ವತಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇದು ನಮ್ಮನೇಲಿ ಮಾಡಿದ ಭಕ್ಷ್ಯಗಳು, ಮಾರ್ಕಂಡೆಯನ್ನು ಕೊಡಮ್ಮ. ಸರಿಮ್ಮ, ಮಾರ್ಕಂಡೆಯಲ್ಲಿ ಮಾತ್ರ ಕೊಡುತ್ತೀನಿ, ನಾನು ತಿನ್ನುವುದಿಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಾರ್ಕಂಡೆಯ, ಪಕ್ಕದ ಆಶ್ರಮದವರು ನಿಮಗೆ ಭಕ್ಷ್ಯಗಳು ಕಳಿಸ್ತಾರೆ, ನಿಮಗೆ ಬಹಳ ಇಷ್ಟವಾಗುತ್ತೆ, ತೆಗೆದುಕೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿನ್ನ ತಪಸ್ಸಿನ ಮುಂದುವರೆಸು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ತಂದೆ, ನನ್ನದೊಂದು ವಿನಂತಿ. ಏನು ಮಗು? ಮನೆಯಲ್ಲೇ ತಪಸ್ಸು ಮಾಡಬೇಕೆಂದು ಅಮ್ಮನ ಆಣತಿ, ಆದ್ರೆ ಅಮ್ಮನ ಪ್ರೀತಿ ಅದಕ್ಕೆ ವಿಘ್ನ ತರುತ್ತಿದೆ. ಹೀಗಾದರೆ ನಾನು ತಪಸ್ಸು ಹೇಗೆ ಮಾಡಬಲ್ಲೆ? ಆ ಶಿವನನ್ನು ಹೇಗೆ ಮೆಚ್ಚಿಸಬಲ್ಲೆ? ದೀರ್ಘಾಯಸ್ಸನ್ನು ಹೇಗೆ ಪಡೆಯಬಲ್ಲೆ? ಸರಿ ಮಾರ್ಕಂಡೆಯ, ನೀನು ಆ ಗುಡ್ಡದ ಮೇಲಿರುವ ಶಿವಲಿಂಗ ಸ್ವಾಮಿಯನ್ನು ಆರಾಧಿಸು. ನಿನ್ನ ತಾಯಿಯು ಯಾವ ಅಡಚಣೆಯನ್ನು ತರದಂತೆ ನಾನು ನೋಡಿಕೊಳ್ಳುವೆನು. ಸರಿ ಅಪ್ಪಾಜಿ. ಶಿವಾಯ ಶಾಂತಾಯ ಶಂಕರಾಯ ನಮೋ ನಮಃ. ನಮ ಸೋಮಾಯ ರುದ್ರಾಯ ಪಾರ್ವತಿಪತಿಯೇ ನಮೋ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮರುದ್ವತಿ ಬೇಡ ದೇವಿ, ಕಂದನ ತಪಸ್ಸಿಗೆ ಅಡ್ಡಿ ಮಾಡಬೇಡ. ಅವನೀಗ ಶಿವಪುತ್ರನು, ಶಿವನೇ ಅವನನ್ನು ಕಾಪಾಡುವನು. ಪಾಪ ಕಂದನ ಹತ್ತಿರುತ್ತಾನೆ, ರಾತ್ರಿಯೂ ಸಹ ಏನೂ ತಿಂದಿಲ್ಲ, ಇದು ಮಾತ್ರ ಕೊಟ್ಟು ಬರುತ್ತೇನೆ. ದೇವಿ, ತಪಸ್ಸೆಂದರೆ ನಿದ್ರಾಹಾರಗಳನ್ನು ತೊರೆದು ಶಿವನಲ್ಲೇ ಮನಸ್ಸನ್ನು ತಲ್ಲೀನಗೊಳಿಸಬೇಕು. ನಮ್ಮ ಕಂದನು ಆ ಪ್ರಯತ್ನದಲ್ಲೇ ಇದ್ದಾನೆ, ನಾವೂ ಸಹಕರಿಸೋಣ. ಬಾ ದೇವಿ. ಏಕೆ ಹೀಗೆ ಕುಳಿತಿದ್ದೀಯ ಮರುದ್ವತಿ? ಎದ್ದು ಸ್ನಾನಾದಿಗಳನ್ನು ಮಾಡಿ ಸ್ವಲ್ಪ ಆಹಾರವನ್ನು ತೆಗೆದುಕೋ. ನನಗೇನು ಬೇಡಬಿಡಿ, ಆ ನನ್ನ ಕಂದನು ಹಸ್ತಿಕೊಂಡು ಚಳಿ ಬಿಸಿಲನ್ನದೇ ತಪಸ್ಸಿನಲ್ಲಿ ಕುಳಿತಿರುವಾಗ ನಾನು ಉಂಡು ಉಟ್ಟು ಸುಖ ಪಡಲೆ. ಅಯ್ಯೋ ಮರುಳೆ, ಈಗ ನಮ್ಮ ಕುಮಾರನು ಯೋಗಿ, ಅವನಿಗೆ ಐಹಿಕ ಸುಖಗಳೇನೂ ಬೇಕಿಲ್ಲ. ನೀವು ಗಂಡಸರು, ನಿಮಗೇನು ಗೊತ್ತು? ತಾಯಿ ಕರುಳಿನ ಕರೆ. ನಾನು ಅವನ ತಂದೆ ಎಂಬುದು ಮರೆಯಬೇಡ. ಈಗ ನಮ್ಮ ಕರ್ತವ್ಯ ಅವನ ತಪಸ್ಸು ನಿರ್ವಿಘ್ನವಾಗಿ ಸಾಗಿ ಸಿದ್ಧಿಸಲೆಂದು ಪ್ರಾರ್ಥಿಸುವುದು. ಹೇಳು ಮರುದ್ವತಿ. ಶಿವನ ನೋಡುವೆಯ ಆ ಯಮನ ಗೆಲ್ಲುವೆಯ ಹಣೆ ಬರಹವ ಅಳಿಸುವೆಯ ತಾಯಿ ಕಂಬನಿ ಒರಸುವೆಯ ಶಿವನ ನೋಡುವೆಯ ಆ ಯಮನ ಗೆಲ್ಲುವೆಯ ಹಣೆ ಬರಹವ ಅಳಿಸುವೆಯ ತಾಯಿ ಕಂಬನಿ ಒರಸುವೆಯ
ಎದೆಯಲ್ಲಿ ಬಿರುಗಾಳಿ ಬೀಸುತ್ತಿದೆ, ದಿನಗಳೆದಂತೆ ನೆಮ್ಮದಿ ಸಾಯುತ್ತಿದೆ, ನೆಮ್ಮದಿ ಸಾಯುತ್ತಿದೆ. ಪರಮಾತ್ಮ, ನಿನ್ನನ್ನು ಸೇವಿಸಲು ಹೋದರೆ ನನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ಆಸ್ಪದ ಕೊಡುತ್ತಿಲ್ಲ. ಮಾತ್ರ ಸೇವೆಗಾಗಿ ನಿಂತರೆ ನಿನ್ನ ಸೇವೆ ಸಾಧ್ಯವಿಲ್ಲ. ಈ ಸಿಕ್ಕಿನಿಂದ ನನಗೆ ಹೇಗೆ ಬಿಡುಗಡೆ? ದಯಾಮಯ, ನೀನೇ ನನಗೆ ದಾರಿ ತೋರಿಸಬೇಕು. ಶಿವ, ಎಲ್ಲರನ್ನು ತೆರೆದು ನಿನ್ನ ಆಣತಿಯಂತೆಯೇ ನಡೆಯುವನು. ಮಹಾದೇವ, ಇದರ ಮೇಲೆ ನಿನ್ನ ಇಚ್ಛೆ. ನೀನ್ ಯಾವಾಗ್ಲೂ ನನ್ನ ಕಣ್ಣಿಂದೆ ಇರ್ಬೇಕು. ನನ್ನಿಂದ ದೂರ ಹೋಗ್ಬೇಡಕಂದ ಮಾರ್ಕಂಡೇಯ. ಆನಂದಕ್ಕಾಗಿಯೇ ನಾನು ಈ ರೀತಿ ಮಾಡುತ್ತಿರುವನು. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಸ್ವಲ್ಪ ಸಮಾಧಾನ ಮಾಡಿಕೊ. ನಮ್ಮ ಆತುರದಲ್ಲಿ ಚಿರಂಜೀವಿಯ ದೀಕ್ಷೆಗೆ ಭಂಗ ಬರಬಾರದು. ಈ ಕುಟೀರದಲ್ಲಿ ಅವನಿಗೆ ನಾವಿಬ್ಬರೇ ಸಂಗಡಿಗರು, ರಕ್ಷಕರು ಆಗಿದ್ದೇವೆ. ಆ ಮಹಾರಣ್ಯದಲ್ಲಿ ಸರ್ವವ್ಯಾಪಿ ಆದ ಶಿವನೇ ಅವನ ರಕ್ಷಕನು. ನನ್ನ ಮಾತು ಕೇಳು ದೇವಿ. ಸಾಧ್ಯವಿಲ್ಲ ಸ್ವಾಮಿ, ನನ್ನ ತಡಿಬೇಡಿ. ನಿಲ್ಲು ತಾಯಿ, ಏಕಮ್ಮ ಈ ಪರದಾಟ? ಮುನೀಂದ್ರ, ನಮ್ಮ ಮಗ ನಮ್ಮನ್ನು ಬಿಟ್ಟು ಹೊರಟೋದ. ನಮ್ಮ ಹರಿಕೆಗಳೆಲ್ಲ ವ್ಯರ್ಥವಾದವು ಸ್ವಾಮಿ. ಶಾಂತಳಾಗು ತಾಯಿ, ಮಾರ್ಕಂಡಯ್ಯ ನಿನ್ನ ಕಣ್ಣೀರನ್ನು ಒರೆಸುವನು. ಮಗನ ಮೇಲೆ ಮಮತೆ ಇದ್ದರೆ ಅವನ ತಪೋಭಂಗ ಮಾಡದಿರಿ.
ಅದರ ಸಿದ್ಧಿಗಾಗಿ ಪರಮೇಶ್ವರನಲ್ಲಿ ಶರಣಾಗಿ ಬೇಡುತ್ತೀರಿ. ನನ್ನ ಮಾತು ನಂಬುತ್ತಾಯಿ, ಪರಮೇಶ್ವರ ವರಪ್ರಸಾದಿಯಾದ ಮಾರ್ಕಂಡೈನಿಗೆ ಏನೂ ಭಯವಿಲ್ಲ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪರಮೇಶ್ವರನನ್ನ ಕುರಿತು ತಪಸ್ಸನ್ನಾಚರಿಸಲು ಹೊರಟಿರುವೆನು. ತಪಸ್ಸಿಗೆ ಯೋಗ್ಯವಾದ ಸ್ಥಳ? ಓಹೋ, ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕಿಕೊಂಡು ಹೊರಟಿರುವೆಯಾ? ಯಾವ ಇಷ್ಟಾರ್ಥಕ್ಕಾಗಿ? ಸ್ವಾಮಿ, ಆ ಪರಮೇಶ್ವರನು ನನ್ನ ತಂದೆ ತಾಯಿಗಳಿಗೆ 16 ವರ್ಷ ಆಯಸ್ಸಿನ ಪುತ್ರನನ್ನು ಕೊಟ್ಟನು. ನಾನು ಆ ಶಂಕರನನ್ನು ಮೆಚ್ಚಿಸಿ ದೀರ್ಘಾಯಸ್ಸು ಪಡೆಯಬೇಕೆಂದು. ನೀನು ಅಲ್ಪಾಯುವಾಗಿರುವುದು ಈಶ್ವರನ ಸಂಕಲ್ಪ, ದೀರ್ಘಾಯುವಾಗಬೇಕೆಂಬುದು ನಿನ್ನ ಸಂಕಲ್ಪ. ನಿನ್ನ ಸಂಕಲ್ಪದಿಂದ ಈಶ್ವರನ ಸಂಕಲ್ಪವನ್ನು ತಲೆಕೆಳಗು ಮಾಡಬೇಕೆಂದಿದ್ದೀಯಾ? ಹಾಗಲ್ಲ ಪೂಜರೆ, ನಾನು ತಪಸ್ಸಿನಿಂದ ಆ ಶಿವನನ್ನು ಮೆಚ್ಚಿಸಿ ಆತನೇ ತನ್ನ ಸಂಕಲ್ಪವನ್ನು ನನ್ನ ಇಷ್ಟದಂತೆ ತಿರುಗಿಸುವ ಹಾಗೆ ಮಾಡುವೆನು. ಅದು ನಿನ್ನಿಂದ ಸಾಧ್ಯವೋ? ಏತಕ್ಕೆ ಸಾಧ್ಯವಲ್ಲ. ಆ ಪರಮೇಶ್ವರನು ಯಾರು? ಭಕ್ತರ ಕೈಗಳಿನ ಬೊಂಬೆಯು. ನಿಜವಾದ ಭಕ್ತರು ಹೇಗೆ ಹೇಳಿದರೆ ಹಾಗೆ ಕೇಳುವನು, ಹೇಗೆ ಕುಣಿಸಿದರೆ ಹಾಗೆ ಕುಣಿಯುವನು. ಓಹೋ, ಹಾಗಾದರೆ ನೀನಂತಹ ಮಹಾಭಕ್ತನೋ? ಅಪರಿಮಿತ ಶಿವಭಕ್ತಿಯಿಂದ ತುಂಬಿ ತುಳುಕುತ್ತಿರುವ ನನ್ನ ಈ ಹೃದಯವನ್ನು ನಿಮಗೆ ಹೇಗೆ ಬಿಚ್ಚಿ ತೋರಿಸಲಿ ಸ್ವಾಮಿ? ಪರಮೇಶ್ವರನು ಸರ್ವಾಂತರ್ಯಾಮಿ, ಮನೆಯಲ್ಲೇ ನಿನ್ನ ತಂದೆ ತಾಯಿಗಳ ಬಳಿಯಲ್ಲೇ ತಪಸ್ಸನ್ನು ಆಚರಿಸಬಹುದಿತ್ತಲ್ಲ. ನನ್ನ ತಂದೆ ತಾಯಿಗಳ ಪ್ರೇಮ ವಾತ್ಸಲ್ಯವೂ ಅಡ್ಡ ಬಂದಿತು ಸ್ವಾಮಿ. ನೀನು ಉಚಿತ ಕಾರ್ಯವನ್ನೇ ಮಾಡಿದೆ ಮಾರ್ಕಂಡಯ್ಯ, ನಿನ್ನನ್ನು ನೋಡಿ ತುಂಬಾ ಸಂತೋಷವಾಯಿತು. ಇಲ್ಲಿಗೆ ದಕ್ಷಿಣ ದಿಕ್ಕಿನಲ್ಲಿ 1 ಯೋಜನ ದೂರದಲ್ಲಿ ಪಂಚಮುಖಿ ಕ್ಷೇತ್ರವಿದೆ. ಪಂಚಮುಖೇಶ್ವರನನ್ನು ಆರಾಧಿಸುತ್ತಾ ಶಿವಪಂಚಾಕ್ಷರಿಯನ್ನು ಜಪಿಸುತ್ತಾ ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸು. ಶಂಕರನು ನಿನ್ನ ಇಷ್ಟಾರ್ಥವನ್ನು ಪೂರೈಸಲಿ. ಅನುಗ್ರಹಿತನಾದನು ಸ್ವಾಮಿ. ನಾನು ಇಂಥ ಸ್ಥಳದಲ್ಲಿ ಇರುವೆನೆಂದು ನನ್ನ ಮಾತಾ ಪಿತೃಗಳಿಗೆ ದಯವಿಟ್ಟು ತಿಳಿಸಬೇಡಿ. ಹಾಗೆ ಆಗಲಿ, ಇಷ್ಟಾರ್ಥ ಸಿದ್ಧಿರಸ್ತು. ನಾರಾಯಣ ನಾರಾಯಣ. ಶಿವ ಶಿವ
ಬೆಳ್ಳಿ ತೇರಿನಲ್ಲಿ ಬಾಲಭಾಸ್ಕರನು ಬಂದ ಬಾಲಿನಲ್ಲಿ ಹೊನ್ನ ಕಿರಣಗಳ ಕಾಂತಿ ಚೆಲ್ಲಿದ ಬೆಳ್ಳಿ ಬೆಟ್ಟದಲ್ಲಿ ಉದಯ ರಾಗವ ಹಾಡುತ್ತಿರುವಳು ಉಷೆಯು ಪೂರ್ವದಲ್ಲಿ ಪಾದ ಪೂಜೆಗೆ ಕಾಯುತ್ತಿರುವರು ಸುರರು ದ್ವಾರದಲ್ಲಿ ಶಿವರಾಜ
ಎಲ್ಲಿ ಹೋದಿಯೋ ನನ್ನ ಕಂದ? ಇಲ್ಲಿ ನಾನು ಒಬ್ಬನನ್ನೇ ಬಿಟ್ಟು ಎಲ್ಲಿಗೂ ಹೋದಿಯೋ ನನ್ನ ಮಗನೇ? ಅಶ್ರು ಬಯಾರಿಕೆ ಬನ್ನಿ ತಾತ, ಮತ್ತೆ ಬನ್ನಿ ಬನ್ನಿ ತಾತ, ಕೂತ್ಕೊಳ್ಳಿ. ತಾತ ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೊರಟಿರೀ? ಮಗನೇ, ದೂರದ ಶಿವಪುರಿಯಿಂದ ಬಂದೆ. ಕಾಡಿಗೆ ಬಂದ ಮಗನನ್ನು ಹುಡುಕಿಕೊಂಡು ಹೊರಟೆ. ದಾರಿಯಲ್ಲಿ ಹಸಿವು ಬಾಯಾರಿಕೆಗಳನ್ನು ತಾಳದಾದೆ. ಆ ಹಣ್ಣುಗಳನ್ನು ನನಗೆ ಕೊಡು, ನಿನಗೆ ಪುಣ್ಯ ಬರುತ್ತೆ. ತಾತ ಸ್ವಲ್ಪ ತಡೆಯರಿ, ಶಿವಪೂಜೆಯನ್ನು ಮುಗಿಸಿ ಅವನ್ನೆಲ್ಲ ನಿಮ್ಗೆ ಕೊಡ್ತೇನೆ. ಓ, ನಿನ್ನ ಶಿವಪೂಜೆ ಮುಗಿಯುವ ಹೊತ್ತಿಗೆ ನಾನು ಸತ್ಯ ಹೋಗಿರುತ್ತೇನೆ. ಬೇಗತ ಬೇಗತ ಬೇಗತ. ಏಕೆ ಅನುಮಾನ? ಪೂಜೆಯ ವೇಳೆಯಲ್ಲಿ ಬಂದಿರುವ ಅಭ್ಯಾಗತನೇ ಪರಶಿವನು, ಅವನ ಸೇವೆ ನಡೆಯಲೇಬೇಕು. ನಡಿ. ತಾತ ತಗೊಳ್ಳಿ. ಹುಡುಗ ಮಹಾಜ್ಞಾನಿ, ಸರ್ವಂ ಶಿವಮಯಂ ಎಂಬುದು ತಿಳಿದುಕೊಂಡಿದ್ದಾನೆ. ತಾತ ನಿಮ್ಮ ಮಗನು ತಪಸ್ಸಿಗಾಗಿ ಕಾಡಿಗೆ ಬಂದನೆ? ಹೌದು. ನೀವೇ ಪುಣ್ಯವಂತರು. ಆ ಪುಣ್ಯವನ್ನು ಪೂರ್ಣವಾಗಿ ಅನುಭವಿಸಿ ಎತ್ತಿರಬೇಕು. ತಿಳಿಗೇಡಿ ಆ ಹುಡುಗನ ಅವಿವೇಕದಿಂದ ಅಪ್ಪ ಅಮ್ಮನ ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ. ಅಯ್ಯೋ ಪಾಪ, ನಿಮ್ಗೊಂದೊಬ್ಬನೇ ಮಗ ಇರ್ಬೇಕು. ಒಬ್ನೇ ಯಾಕಪ್ಪ, ಇನ್ನೂ ಒಬ್ನಿದಾನೆ. ಇಬ್ರು ಏನ್ ಮಾಡ್ತಿದ್ದಾರೆ? ಏನ್ ಹೇಳಿ, ಒಬ್ಬ ದಾಂಡಿಗ ಹೊಟ್ಟೆ ಬಾಕ, ಇನ್ನೊಬ್ಬ ಮುಂಗೋಪಿ ಜಗಳ ಗಂಟ. ಅವರ ಹೆಸರುಗಳು? ಗಣೇಶ ಕುಮಾರ. ಸರಿಯಾದ ಹೆಸರುಗಳೇ ಇಟ್ಟಿದ್ದೀರಿ. ನನ್ನ ತಾಯಿಯೂ ನನ್ನನ್ನು ಕುಮಾರ ಅಂತ ಕರೀತಾಳೆ. ನಿನ್ನ ಕುಮಾರನ ತಾಯಿ ಹೆಸರೇನು? ಓ, ನನ್ನ ಹೆಂಡತಿಯ ಹೆಸರನ್ನ ನನ್ನ ಬಾಯಿಂದ ಹೇಳಿಸಬೇಕೆಂದ ನಿನ್ನ ಉಪಾಯ? ನಾಚಿಕೆನ ತಾತ. ನಾಚಿಕೆ ಏನು ಬಂತು? ಅವಳ ಹೆಸರು ಗಿರಿಜಾ. ಅದಿರ್ಲಿ, ನೀನಿಲ್ಲಿ ನನಗೋಸ್ಕರವೇ ತಪಸ್ಸು ಮಾಡುತ್ತಿರುವಂತಿದೆ. ಯಾವ ಪುರುಷಾರ್ಥಕ್ಕಾಗಿಯೋ? ತಾತ, ನನ್ನ ತಂದೆ ತಾಯಿಗಳಿಗೆ ಹರ್ಷದ ಆಯಸ್ಸಿನ ಮಗನನ್ನು ಕರುಣಿಸಿದನು. ನಾನು ನನ್ನ ತಪಸ್ಸಿನಿಂದ ದೀರ್ಘಾಯಸ್ಸನ್ನು ಗಳಿಸಬೇಕೆಂದು ಪ್ರಯತ್ನಿಸುತ್ತಿದ್ದೇನೆ. ನೀನು ಹೀಗೆ ಅನ್ನ ಆಹಾರಾದಿಗಳನ್ನು ಬಿಟ್ಟು ಕೃಶವಾಗಿ ತಪಸ್ಸು ಮಾಡಿದ ಮಾತ್ರಕ್ಕೆ ನಿನ್ನ ಕೂಗು ಈ ಕೈಲಾಸನಾಥನ ಕಿವಿಗೆ ಬೀಳುವುದೆಂದು ತಿಳಿದಿರುವೆಯಾ? ಭಕ್ತಿಯಿಂದ ಕರೆದರೆ ಆ ಶಿವನು ತಪ್ಪದೇ ಕೇಳಿಸಿಕೊಳ್ಳುವನು. ಅವನು ಭಕ್ತರ ಭಕ್ತನು. ಅಂದರೆ ನೀನು ಅಂತಹ ಭಕ್ತನು, ಅಷ್ಟು ಶಕ್ತಿವಂತನು? ಅದು ಮುಂದಿನ ಅನುಭವದಿಂದ ತಾನೇ ತಿಳಿಯಬೇಕು. ಹಾಗಾದರೆ ನಿನ್ನ ಇಷ್ಟಾರ್ಥ ಸಿದ್ಧಿಸುವುದೆಂದು ತಿಳಿದಿರುವೆಯಾ? ಆದಿಯಲ್ಲಿ ಅಸಾಧ್ಯವಾಗಿ ಕಂಡರು, ನನ್ನ ಪ್ರಯತ್ನವು ಪ್ರಚಂಡವಾದಷ್ಟು ಸುಲಭವೇ ಆಗುವುದು. ಅಯ್ಯೋ ಹುಚ್ಚಪ್ಪ, ಅದಕ್ಕಾಗಿ ಈ ಗುಂಡುಕಲ್ಲನ್ನು ನಂಬಿಕೊಡೋದೆ? ಈ ಬಡ ಶಿವ ಏನು ಕೊಟ್ಟಾನು? ಹುಟ್ಟು ಬೈರಾಗಿ, ಹೆಂಡತಿಯೋ ಮಹಾಚಂಡಿ, ಮಕ್ಕಳೋ ಒಬ್ಬ ಗಜಮುಖ ಇನ್ನೊಬ್ಬ ಷಣ್ಮುಖ, ವಾಸ ಸ್ಮಶಾನ, ಊಟಕ್ಕಾಗಿ ಭಿಕ್ಷಾಟನೆ. ಈಗ ಅವನೇ ದಾರಿ ತೋರದೆ ಒದ್ದಾಡ್ತಿರ್ಬೇಕಾದ್ರೆ ನಿನಗೇನೆ ಯಾಕೆ ಕೊಡ್ತಾನೆ? ಶಿವಶಿವ ಶಿವನಂದೆಯ ಮಾಡಿ ಶಿವಪೂಜೆಯನ್ನು ಕೆಡಿಸಿ ಪೂಜೆ ಮಾಡಬೇಕೆ ದುಷ್ಟರಿಬ್ಬ. ಶೌಭಸ್ಮದರನಾದ ಶಿವನು ನಿನಗೇ ನೀವ ಅರುಹಿದಡೆ ನಿಶ್ಚಯವು ದುರಿತಮಹುದೇ? ಅವನೀವ ನಿಜ ಭಾಗ್ಯ, ಅನುಮಾದಿ ಸಿದ್ಧಿಗಳು ಕಡೆಗೆ ನಿರುಪಮ ಭುಕ್ತಿ ಕಾರಣ ನೀನು. ಓ, ವಿವಿಧಾಸೆಯೊಳಗಿಂತೂ ನೀನು ಶಿವನ ನಂಬಿರೆ ಅವನಂತೆ ತಿರುಕನಾಗುವುದೇ ದಿಟವು. ಹರನ ಮಹಿಮೆಯನ್ನು ಅರಿಯರೇ ನೀವು. ದರೆಯ ಸೌಖ್ಯವ ನಿಂತು ನೀ ತೊರೆಯಬೇಡ. ದಿವಸವಾಕ್ಯದ ಮನವನ್ನು ನುರಿಸಬೇಡಿ. ತಿರುಕನನ್ನು ನಂಬಿ ಕೆಡುವಿ 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 ಬರಿಯು ಬೇಡ. ಬಾ, ನಿನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ತಂದೆ ತಾಯಿಗಳ ಬಳಿಗೆ ಸೇರಿಸುತ್ತೇನೆ. ನೀನು ಬರೆದಿದ್ದರೆ ನಾನು ಬಿಡೋದಿಲ್ಲಪ್ಪ. ನೀನು ಬರೆದಿದ್ದರೆ ನಾನು ಒಂದು ಹೆಜ್ಜೆಯನ್ನು ಮುಂದೆ ಇಡೋದಿಲ್ಲ. ನೀನು ನನ್ನಲ್ಲಿಗೆ ಬಂದೇ ಬರಬೇಕು. ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ. ಹೋಗೋದಿಲ್ಲ. ಪರಮೇಶ್ವರ, ಜಗದೀಶ್ವರ, ನಾನು ಕಂಡಿದ್ದು ಕೂಡಲಾದೆ ಕವಿತಾ.
ಬಂದರು ತಿಳಿಯದೇ ಹೋಯ್ತು. ನೀನು ನನಗೆ ಆಯ್ತು ತುಂಬಲಾರೆ, ನಾನು ನನ್ನ ತಾಯಿಯ ಕಣ್ಣೀರು ಬಳಸಲಾರೆ ಬಳಸಲಾರೆ ಬಳಸಲಾರೆ. ಮಗು ಮಾತಂಡಯ್ಯ. ಅಮ್ಮ ನೀನು? ಹೌದು ಮಗು, ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಸಹಸ್ರಾರು ವರ್ಷ ತಪಸ್ಸು ಮಾಡಿದ ತಪಸ್ವಿಗಳಿಗೂ ಒಲಿಯದ ಶಿವ, ತಾನಾಗಿ ಬಂದಾಗ ಕೋಪದಿಂದ ಹೊಡೆದು ಕಳಿಸಿಬಿಟ್ಟೆ. ಮಕ್ಕಳು ಹೊಡೆದರು ತಂದೆ ತಾಯಿಗಳಿಗೆ ಆನಂದವೇ, ನೀನು ಹೊಡೆದಿದ್ದು ಪೂಜೆಯಾಯಿತು. ತೆಗೆದುಕೋ ಅಮ್ಮ. ಏನಿದು? ರುದ್ರಾಕ್ಷಿ. ಇದನ್ನು ನಿನ್ನ ಬಳಿಯಲ್ಲೇ ಇಟ್ಟುಕೊಂಡಿರು. ಯಾವ ಕಾರಣಕ್ಕೂ ಶಿವನ ಸಾನ್ನಿಧ್ಯದಿಂದ ದೂರ ಹೋಗಬೇಡ. ಕಷ್ಟ ಬಂದಾಗ ಇದು ನಿನ್ನನ್ನು ಕಾಪಾಡತ್ತೆ. ಮಹಾಪ್ರಸಾದ. Thank you.
ಧರ್ಮಶಾಸ್ತ್ರ ಗ್ರಂಥದಲ್ಲಿ ಪಾಪಿಗಳಿಗೆ ಮತ್ತಾವ ಶಾಸನ ಮಾಡಬೇಕೆಂದು ಹೇಳಿದೆ, ಅದೆಲ್ಲವನ್ನು ವಿವರವಾಗಿ ಹೇಳಿ. ಧರ್ಮ ಸಾಮ್ರಾಟ, ಆತ್ಮಹತ್ಯಕ್ಕಿಂತ ಗುರುಹತ್ಯೆ ದೊಡ್ಡದು, ಅದಕ್ಕಿಂತ ಸ್ತ್ರೀ ಹತ್ಯೆ, ಸ್ತ್ರೀ ಹತ್ಯಕ್ಕಿಂತ ಗೋಹತ್ಯೆ, ಗೋಹತ್ಯಕ್ಕಿಂತ ಶಿಶು ಹತ್ಯೆ, ಹೀಗೆ ಒಂದಕ್ಕಿಂತ ಒಂದು ಹೆಚ್ಚಿನ ಪಾಪಗಳಾಗಿವೆ. ಇವುಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡವನು ಅನಂತ ಯಾತನೆಗಳನ್ನು ಸಹಿಸಬೇಕು, ಗುರುಹತ್ಯೆ ಮಾಡಿದವನು ನರಕದಲ್ಲಿ ಬಿದ್ದು ಕೊಲಿಯಬೇಕು, ಸ್ತ್ರೀ ಹತ್ಯೆ ಮಾಡಿದವನು ಶೂಲವನ್ನೇರಬೇಕು, ಗೋಹತ್ಯೆ ಮಾಡಿದವನು ಉರಿವ ಕಿಚ್ಚಿನ ಬೀಳಬೇಕು, ಹೀಗೆ ಪಾಪ ಮಾಡಿದವನು ನರಕ ಕೋಪದಲ್ಲಿ ಬಿದ್ದು ಕೊಳೆಯಬೇಕು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರಿಗೆ ಸಾವಿರಲೇಬೇಕು, ಅದೇ ನನ್ನ ಕರ್ತವ್ಯ. ದೇವ, ನಿನ್ನ ಪೂಜೆಯಲ್ಲಿ ಮನಸ್ಸು ಸ್ಥಿರವಾಗುವಂತೆ, ನಿನ್ನ ಧ್ಯಾನದಲ್ಲಿ ಚಿತ್ತ ಚಲಿಸದಂತೆ, ನಿನ್ನ ಯೋಗದಲ್ಲಿ ನೀನೇ ನಾನಾಗುವ ಆನಂದವನ್ನು ನೀಡಿ ಕಾಪಾಡು ದೇವ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ರುದ್ರಂ ಪಶುಪತಿಸ್ತಾಣುಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಓಂ ನಮ ಶಿವಾಯ. ಧರ್ಮದೇವ, ನಾಳೆಗೆ ಮುಖಂಡ ಸುತನಾದ ಮಾರ್ಕಂಡೇಯನ ಆಯಸ್ಸು ಪೂರ್ತಿಯಾಗುವುದು. ಮಾರ್ಕಂಡೇಯನ ಮರಣವೇ? ಆಗಲಿ, ನಾಳೆ ಅವನನ್ನು ಎಳೆತಂದು ನನ್ನ ನ್ಯಾಯ ಸದನದ ಮುಂದೆ ನಿಲ್ಲಿಸಿರಿ. ಓಂ ನಮ ಶಿವಾಯ. ಕಾಳ ನೋಡಿದೆಯಾ, ಸಂಕಟ ಬಂದಾಗ ಸಾಂಬಶಿವ ಎಂದು ತಪಸ್ಸಿಗೆ ಕುಳಿತಿದ್ದಾನೆ. ಹೌದು, ಹೇಗಾದರೂ ಮಾಡಿ ಅವನನ್ನು ಅಲ್ಲಿಂದ ಹೊರಕರಿಸಬೇಕು. ಹಾಗೆ ಆಗಲಿ, ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ. ಅವನ ಪ್ರಾಣವನ್ನು ಈಗಲೇ ಎಳೆದುಕೊಂಡು ಹೋಗೋಣ. ಬಾ ಕಾಳ, ಯಾವುದೋ ಶಕ್ತಿ ನಮ್ಮನ್ನು ತಡೆಯುತ್ತಿದೆ, ಹಿಂದಕ್ಕೆ ತಳ್ಳುತ್ತಿದೆ. ಹೌದು, ಇದೇನು ಅನ್ಯಾಯ, ನಮ್ಮನ್ನೇ ತಡೆಯುವ ಶಕ್ತಿ ಯಾವುದಯ್ಯಾ? ಬಾ, ಇಬ್ಬರು ಸೇರಿ ಅವನ ಪ್ರಾಣವನ್ನು ಅಪಹರಿಸೋಣ. ನಡೆ. ನೋಡಿ ಕಾಳ, ಗುರಿ ಮಾರ್ಕಂಡೆಯ ಶಿವಲಿಂಗದ ಮುಂದೆ ಇರುವವರೆಗೂ ನಮ್ಮ ಆಟವೇನೂ ಸಾಗದು. ನಡೆ ಹೋಗೋಣ. ನಡೆ ಹೋಗೋಣ, ಹೋಗೋಣ, ನಡೆ. ಮಹಾಪ್ರಭು, ಮಹಾಪ್ರಭು, ಮಾರ್ಕಂಡೆಯನನ್ನು ಎಳೆದು ತರಲು ಹೋದ ನಾವು ಬದುಕಿ ಬಂದದ್ದೇ ಕಷ್ಟವಾಗಿದೆ. ಅವನು ಮೃತ್ಯುವಿಗೆ ಮೃತ್ಯುವಾಗಿದ್ದಾನೆ. ಶಿವಪೂಜಾಸಕ್ತನಾದ ಅವನ ಮುಂದೆ ನಮ್ಮ ಆಟ ಏನೂ ನಡೆಯಲಾಗಿದೆ. ಏನು, ಮಾನವನು ಮರಣವನ್ನು ಗೆಲ್ಲುವನೆ? ಮರುಗತಿ, ಮರುಗತಿ, ದೇವಿ, ನಾನು ಕುಮಾರನಲ್ಲಿಗೆ ಹೋಗಲೇಬೇಕು, ನಾನು ಅವನನ್ನು ನೋಡಲೇಬೇಕು. ಬೇಡ ದೇವಿ, ನಾವಲ್ಲಿಗೆ ಹೋಗುವುದು ಬೇಡ. ಮಾರ್ಕಂಡೆಯನ ಮನೋನಿಶ್ಚಲವು ತಪ್ಪಿ ಹೋಗಬಹುದು, ದಕ್ಕನಿರುವ ಈಶ್ವರಾನುಗ್ರಹ ಚದರಿ ಹೋಗಬಹುದು. ಸ್ವಾಮಿ, ಅವನ ಆಯಸ್ಸು ಮುಗಿಯುತ್ತಾ ಬಂದಿದೆ, ಅವನ ಆಯಸ್ಸು ಮುಗಿಯುತ್ತಾ ಬಂದಿದೆ. ಅವನ ಮುಖದರ್ಶನವಾದರೂ ಸಿಗುತ್ತೋ ಇಲ್ವೋ, ನಾನಿಲ್ಲಿರಲಾರೆ. ನಾನು ಅವನನ್ನು ಕಾಣಲೇಬೇಕು. ಬೇಡ ದೇವಿ, 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 ದೇವಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಮ ಶಿವಾಯ. ನಮ ಶಿವಾಯ. ಓಂ 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 ನಮ ಶಿವಾಯ.
ಶಿವಾಯ ಓಂ ನಮ ಶಿವಾಯ ಮಾರ್ಕಂಡೇಯ ದೇವ ಯಮಧರ್ಮರಾಜ ಹೌದು ಪರಮ ಪೂಜ್ಯ ನಿಮಗೆ ಅನಂತಾನಂತ ವಂದನೆಗಳು ತಮ್ಮ ದಿವ್ಯ ದರ್ಶನದಿಂದ ನನ್ನ ಪಾಪಕರ್ಮಗಳೆಲ್ಲ ನಶಿಸಿದಂತಾಯಿತು ಅದಕ್ಕೆ ನಿನ್ನನ್ನು ಕರೆತರಲು ಕಳುಹಿಸಿದ ದೂತರನ್ನು ನಿರಾಕರಿಸಿ ಕಳುಹಿಸಿದೆ ನಾನು ಆ ಅಪಚಾರವನ್ನು ಮಾಡಲಿಲ್ಲ ಶಿವಧ್ಯಾನದಲ್ಲಿರುವಾಗ ಅವರು ಬಂದಿರಬೇಕು ಸರಿ ಸರಿ ಭೂಲೋಕದಲ್ಲಿ ನಿನ್ನ ಆಯಸ್ಸು ಪೂರ್ತಿ ಆಯಿತು ಶಿವ ಸಾನ್ನಿಧ್ಯವನ್ನು ಬಿಟ್ಟು ಹೊರಗೆ ಬಾ ಸ್ವಲ್ಪ ತಾಳು ತಂದೆ ಶಿವಪೂಜೆಯನ್ನು ಮುಗಿಸಿ ಬಂದು ಬಿಡುತ್ತೇನೆ ಆದರೆ ನಿನ್ನ ಆಯಸ್ಸು ಮುಗಿದಿದೆಯಲ್ಲ ಶಿವನ ಕರುಣೆಯಾದರೆ ನನ್ನ ಅಲ್ಪಾಯಸ್ಸು ದೀರ್ಘಾಯಸ್ಸಿಗೆ ಮಾರಬಾರದೇನು ಅದು ಹೇಗೆ ಸಾಧ್ಯ ಆ ಪರಶಿವನೇ ನಿನ್ನ ಹಣೆಯಲ್ಲಿ 16 ವರ್ಷ ಆಯಸ್ಸೆಂದು ಬರೆದಿದ್ದಾನಲ್ಲ ಅದಕ್ಕೆ ಆ ದಯಾಮಯನನ್ನು ಕುರಿತು ಆರಾಧಿಸುತ್ತಿದ್ದೇನೆ ನನಗೆ ದೀರ್ಘಾಯಸ್ಸನ್ನು ಕೊಡಲೆಂದು ಓಹೋ ನಿನಗಿನ್ನೂ ಬದುಕಬೇಕೆಂಬ ಆಸೆಯೋ ಪ್ರಪಂಚದ ಭೋಗ ಭಾಗ್ಯಗಳನ್ನು ಅನುಭವಿಸಬೇಕೆಂಬ ಬಯಕೆಯೋ ಇಲ್ಲ ಧರ್ಮದೇವ ಶಿವನಾಣೆಗೂ ನನಗೆ ಅಂತಹ ಬಯಕೆಗಳಿಲ್ಲ ಹೆತ್ತ ತಂದೆ ತಾಯಿಗಳ ಸಂಕಟವನ್ನು ನೀಗುವುದೇ ನನ್ನ ಧ್ಯೇಯ ಬಾಲಕ ಕಾಲವು ಯಾರಿಗೂ ಕಾಯುವುದಿಲ್ಲ ಮೃತ್ಯುವು ಯಾರಿಗೂ ಮಣಿಯುವುದಿಲ್ಲ ಸಾವು ಯಾರಿಗೂ ಸೋಲುವುದಿಲ್ಲ ತಂದೆ ದಯಮಾಡಿ ನನ್ನೊಡನೆ ವಾದ ಮಾಡಿ ಕಾಲ ವಿಳಂಬ ಮಾಡಬೇಡಿ ನನ್ನ ಗುರಿ ಸಾಧಿಸಲು ಅವಕಾಶ ಕೊಡಿ ನಿಮಗೆ ಕೈ ಮುಗಿಯುತ್ತೇನೆ ಉದ್ಧಟ ಕಾಲನಿಗೆ ಕಾಲ ವಿಳಂಬದ ಆರೋಪವನ್ನು ಹೊರಸುವಿಯಾ ಎಂಥಂತ ಋಷಿಗಳು ಮುನಿಗಳು ರಾಜಾದಿ ರಾಜರುಗಳು ನನ್ನ ದರ್ಶನ ಮಾತ್ರದಿಂದಲೇ ಗತಪ್ರಾಣರಾಗಿ ನನ್ನ ಅಧೀನರಾಗುವರು ನೀನೋ ಹಾಲು ಹಸೊಳೆ ನಾನೇ ಬಂದು ಕೇಳುತ್ತಿದ್ದರೂ ನನ್ನ ಆಜ್ಞೆಯನ್ನು ಮೀರುತ್ತಿರುವಿಯಾ ನನ್ನ ಆಯಸ್ಸನ್ನು ನಿಗದಿ ಮಾಡಿದ ಆ ಪರಮೇಶ್ವರನನ್ನು ಕಂಡು ಮಾತನಾಡುವವರೆಗೂ ನಾನು ಬರಲಾರೆ ಪ್ರಭು ಬರಲಾರೆ ಆ ಪರಶಿವನು ನಿನ್ನೊಂದಿಗೆ ಮಾತನಾಡಬೇಕು ಚೆನ್ನಾಗಿದೆ ಯುಗ ಯುಗಾಂತರಗಳಿಂದ ತದೇಕ ಧ್ಯಾನದಲ್ಲಿರುವ ಮುನಿಗಳಿಗೆ ಆ ಪರಶಿವನ ಉಂಗುಷ್ಟ ಕಾಣುವುದು ಕೂಡ ದುರ್ಲಭವಾಗಿರುವಾಗ ನಿನ್ನಂತಹ ಬಡಪಾಯಿಯೊಡನೆ ಸರಸವಾಡಲು ಬರವನು ಸದಾ ಶಿವ ಧ್ಯಾನದಲ್ಲಿರುವ ಭಕ್ತನಿಗೆ ಶಿವ ಆಜ್ಞಾವರ್ತಿಯಾಗುವನು ಪರಮೇಶ್ವರನ ಭಕ್ತಿಯ ಪ್ರಭಾವವನ್ನು ನೀವು ಅರಿಯರಾ ಓ ನೀನಂತಹ ಪರಮ ಭಕ್ತನು ಅದು ಶಿವಮಯವಾಗಿ ಮಿಡಿಯುತ್ತಿರುವ ನನ್ನ ಹೃದಯಕ್ಕೆ ಗೊತ್ತು ಹಾಗಿದ್ದಲ್ಲಿ ಅವನೇಕೆ ನಿನಗೆ ಕಾಣಿಸಲಿಲ್ಲ ಬೇಡುವುದು ಭಕ್ತರ ಕರ್ತವ್ಯ ನೀಡುವುದು ಅವನ ಕರುಣೆ ಅದೇನೇ ಇರಲಿ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕು ಹೊರಗೆ ಬಾ ಕರ್ತವ್ಯ 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 ಪೂಜ್ಯ ನಿಮಗೆ ಆ ಕರ್ತವ್ಯವನ್ನು ನಿಯಾಮಕ ಮಾಡಿದವರು ಯಾರು ಆ ಪರಶಿವನಲ್ಲವೇ ಹಾಗೆಂದರೆ ನಿಮಗೆ ನನಗೆ ಸೂರ್ಯ ಚಂದ್ರಾದಿಗಳಿಗೆ ಇಂದ್ರಾದಿ ದೇವತೆಗಳಿಗೆ ತ್ರಿಮೂರ್ತಿಗಳಿಗೆ ಕರ್ತವ್ಯವನ್ನು ನೇಮಿಸುತ್ತಿರುವ ಆ ಮಹಾದೇವನ ಪೂಜೆಗೆ ಅಡ್ಡಿ ಮಾಡಬೇಡಿ ಸಾಕು ನಿಲ್ಲಿಸು ಆ ಮಹಾದೇವನ ಬೆದರಿಕೆಯನ್ನು ತೋರಿ ನನ್ನಿಂದ ತಪ್ಪಿಸಿಕೊಳ್ಳಬೇಕೆಂದಿರುವಿಯ ಪ್ರಾಣ ಮಾತ್ರದ ಆಯಸ್ಸನ್ನು ನಿಗದಿ ಮಾಡುವುದು ಆ ಪರಶಿವನ ಅಧೀನ ನಂತರ ಎಲ್ಲವೂ ನನ್ನ ಅಧೀನ ಶಿವಭಕ್ತರನ್ನು ಬಲಾತ್ಕರಿಸಿ ಶಿವಾರಾಧನೆಗೆ ಭಂಗವನ್ನುಂಟು ಮಾಡುವುದು ಯುಕ್ತವಲ್ಲ ನಾನು ಶಿವ ಸಾನ್ನಿಧ್ಯವನ್ನು ಬಿಟ್ಟು ಬರಲಾರೆ ಮನ್ನಿಸಬೇಕು ಬಾಲಕನೆಂದು ಕರುಣೆಯಿಂದ ವರ್ತಿಸಿದೆನು ಶಿವಭಕ್ತನೆಂದು ಸರಳತೆಯಿಂದ ನಡೆದನು ಈ ಯಮಧರ್ಮನ ಉಗ್ರಾವತಾರವು ನೀನು ನೋಡಿಲ್ಲ ಈಗ ನೋಡು ನನ್ನ ಪಾಶವನ್ನು ಹಾಕಿ ಸೆಳೆದೊಯ್ಯುವಾಗ ಅದಾರು ನಿನ್ನನ್ನು ಕಾಪಾಡುವರೋ ನಾನು ನೋಡುವೆನು ಶಿವಾಯ
ಮಹಾದೇವ ಬೇಡ ತಂದೆ. ಅಧಿಕಾರ ಉನ್ಮತ್ತ ಪರಮೇಶ್ವರನಿಗೆ ಪಾಶ ಬಂದವೆ, ಶಿವಾಪಚಾರಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ರುದ್ರದೇವ ಸರ್ವೇಶ್ವರ ಶಾಂತನಾಗು, ಭೈರವ ಶಾಂತನಾಗು. ಪ್ರಾಣೇಶ್ವರ ಯಮನು ನಿನ್ನ ಕೋಪಕ್ಕೆ ಈಡಾಗಿ ತಾನೇ ಇಲ್ಲವಾಗಿದ್ದಾನೆ, ಇದರಿಂದ ಪ್ರಪಂಚವೇ ಅಲ್ಲ ಕಲ್ಲೋಲವಾಗುತ್ತೆ. ದಯತೋರು, ಯಮನನ್ನು ರಕ್ಷಿಸು. ಯಮಧರ್ಮರಾಜ ಪರಮೇಶ್ವರ, ಮಹಾದೇವ ಪರಮೇಶ್ವರ, ಕೃಪಾಸಾಗರ ಅಭಯಂಕರ, ನನ್ನನ್ನು ಮನಸ್ಸು ತಂದೆ, ನನ್ನನ್ನು ಮನಸ್ಸು. ಯಮಧರ್ಮರಾಜ, ನನ್ನ ಭಕ್ತರೇ ನನ್ನ ಆಸ್ತಿ, ನನ್ನ ಸರ್ವಸ್ವ, ನನಗೆ ಸಕಲ. ಅವರಿಲ್ಲದೆ ನಾನಿಲ್ಲ. ಅವರೊಂದಿಗೆ ನೀನು ಸೌಜನ್ಯದಿಂದ ನಡೆದುಕೊಳ್ಳಬೇಡವೆ. ನನ್ನಿಂದ ಅಪಚಾರವಾಯಿತು, ಜ್ಞಾನೋದಯವಾಯಿತು, ನಾನಿನ್ನು ಬರುವೆನು. ಮಾರ್ಕಂಡೆಯ ಏಳು ಕಂದ ಏಳು. ಪರಮೇಶ್ವರ ಸದಾಶಿವ, ಕಡೆಗೂ ನಿನ್ನನ್ನು ಕಂಡು ನೀ ತಂದೆ, ಈ ಬಡಪಾಯಿಯನ್ನು ಕಾಪಾಡಲು ಓಡಿ ಬಂದೆಯಾ ದೇವ? ಮಗು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು ಕೇಳು. ಬ್ರಹ್ಮಾನಂದವಾಗಿರುವ ನಿನ್ನ ದಿವ್ಯ ದರ್ಶನವು ಲಭಿಸಿರುವಾಗ ಬೇಡಲು ಇನ್ನೇನಿದೆ ತಂದೆ? ಮಗು, ಆನಂದ ಪಾರವಶ್ಯದಿಂದ ನಿನ್ನ ತಪಸ್ಸಿನ ಉದ್ದೇಶವನ್ನೇ ಮರೆತು ಬಿಟ್ಟೆಯಾ? ನಿನ್ನ ತಂದೆ ತಾಯಿಗಳ ಆನಂದ? ಮಾರ್ಕಂಡೆಯ, ನಿನಗೆ ಹುಟ್ಟು ಸಾವು ಚಿರಂಜೀವಿ. ಅನುಗ್ರಹಿತನಾದನು ದೇವ. ಪರಮೇಶ್ವರ ಮಾರ್ಕಂಡೆಯ ಅಮ್ಮ, ಮಾರ್ಕಂಡೆಯ ಅಮ್ಮ, ಮಾರ್ಕಂಡೆಯ ಅಪ್ಪ. ಶಾಶ್ವತ ಶಿವಭಕ್ತನಾಗಿರುವ ಕಂದ. ಅಮ್ಮ, ಆ ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ನಾನು ಚಿರಂಜೀವಿ ಅದೇ ಸಂತೋಷವೇನಮ್ಮ? ಕುಮಾರ, ಉತ್ತಂತ ಮಗನಾಗಿ ಹೆತ್ತವರ ಸಿರಿಯಾಗಿ ದೇವರಿತ್ತವರವಾಗಿ ಬಾಳಲೋ ಕಂದ, ನೀ ಬಾಳಲೋ